श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः हरि ओम। योऽन्तः प्रविश्य ममावाच इमां प्रसुप्तां संजीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नमस्ते प्राणेश प्रणतविभवाय वनिमगा नमः स्वामिन् रामप्रियतमहनुमन् गुरुगुण नमस्तुभ्यं भीम प्रभरतमकृष्णेष्ट भगवन्नमः श्रीमन्मध्वप्रतिशसदृशं नो जय जय। अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम्। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्री गुरुभ्यो नमः हरि ओम। भविष्योत्तर पुराणद आश्वीजमास महात्मेयल्लि दशमीय तनक माडबेकादंतह अनेक व्रतगळन्नु अनेक कथेगळन्नु देवरु लक्ष्मीदेवि मत्तु एल्ला तत्त्वाभिमानी देवतेगळु याव रीतियागि अनुग्रह माडुत्तारे एंबुदागि अनेक विचारगळन्नु केळिद नंतरदल्लि ನಾರದರು ಪುತ್ರ ಚಕ್ರವರ್ತಿಗೆ ಏಕಾದಶಿಯ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಏಕಾದಶಿ ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ಸೂತಾಚಾರ್ಯರು ಶ್ರವಣಕರಿಗೆ ಉಪದೇಶ ಮಾಡಿದದ್ದು, ಕೃಷ್ಣ ಪರಮಾತ್ಮ ಅದನ್ನೇ ಧರ್ಮರಾಜನಿಗೆ ಉಪದೇಶ ಮಾಡಿದ್ದನ್ನು ನಾರದರು ಪುತ್ರ ಚಕ್ರವರ್ತಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಶುಣರಾಜನ್ ಪ್ರವಕ್ಷ್ಯಾಮಿ ಏಕಾದಶ್ಯಾಂ ವಿಧಿಂ ಶುಭಂ, ಏಕಾದಶಿಯ ವಿಧಿಯನ್ನು ಹೇಳ್ತೇನೆ ಕೇಳು ಎಂಬುದಾಗಿ ಕೃಷ್ಣ ಪರಮಾತ್ಮ ತಾನು ಹೇಳ್ತಾ ಇದ್ದಾನೆ. ದಶಮಿಯ ದಿವಸ ಪ್ರಾತಃ ಕಾಲದಲ್ಲಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕು. ವಿಧಿವಿಧಾನಗಳಿಂದ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಿ, ವೈಭವದಿಂದ ಪೂಜೆಯನ್ನು ಮಾಡಿ, ಅವತ್ತಿನ ದಿವಸ ಭೋಜನಾದಿಗಳನ್ನೆಲ್ಲವನ್ನು ಮಾಡಬೇಕು. ನಂತರದಲ್ಲಿ ಏಕಾದಶಿ ದಿವಸವೂ ಕೂಡ ದೇವರ ಪೂಜೆಯನ್ನು ಮಾಡಬೇಕು. ಅನೇಕ ಪತ್ರ ಪುಷ್ಪಗಳಿಂದ ದೇವರ ಪೂಜೆಯನ್ನು ಮಾಡಿ ನಂತರ ಆ ಏಕಾದಶಿಯ ದಿವಸ ಉಪವಾಸದಿಂದ ಇರಬೇಕು. ಏಕಾದಶಿ ವ್ರತಂ ದೇವ ನಿರ್ವಿಘ್ನಂ ಕುರುಮಾಧವ ಸಹಸ್ರ ತುಳಸಿ ಪತ್ರೈರ್ ಬಿಲ್ವಪತ್ರೈ ಸ್ಥಿಲೈರ್ಯವೈಹಿ. ಏಕಾದಶಿ ವ್ರತವನ್ನು ನಿರ್ವಿಘ್ನವಾಗಿ ಮಾಡಿಸು ಪರಮಾತ್ಮ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಸಾವಿರಾರು ತುಳಸಿ ಪತ್ರಗಳಿಂದ, ಬಿಲ್ವಪತ್ರಗಳಿಂದ, ಅನೇಕ ದ್ರವ್ಯಗಳಿಂದ ದೇವರ ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿದ ಮೇಲೆ ರಾತ್ರೌ ಪೂಜಾ ಪುನಃ ಕಾರ್ಯ ಜಾಗರಂ ಹರಿಸನ್ನಿಧೌ, ರಾತ್ರಿಯಲ್ಲಿ ದೇವರ ಪೂಜೆಯನ್ನು ಮಾಡಬೇಕು. ದೇವರ ಸನ್ನಿಧಾನದಲ್ಲಿ ಜಾಗರಣೆಯನ್ನು ಮಾಡಬೇಕು. ಅನೇಕ ಪುರಾಣಗಳನ್ನು ಅನೇಕ ಶಾಸ್ತ್ರಗಳನ್ನು ಎಲ್ಲವನ್ನೂ ಕೂಡ ರಾತ್ರಿ ಶ್ರವಣ ಮಾಡಬೇಕು. ಈ ರೀತಿಯಾಗಿ ಮಾಡಿ ನಂತರದಲ್ಲಿ ದ್ವಾದಶ್ಯಾಂ ಚೈವ ಭೋಕ್ತವ್ಯಂ ಬ್ರಾಹ್ಮಣೈಃ ಸಹ ಚೋತ್ತಮಂ, ದ್ವಾದಶಿಯ ದಿವಸ ಬೆಳಗ್ಗೆ ಪಾರಣೆಯನ್ನು ಮಾಡಬೇಕು. ಬ್ರಾಹ್ಮಣರಿಂದ ಕೂಡಿಕೊಂಡು ಪಾರಣೆಯನ್ನು ಮಾಡಬೇಕು. ಏಕಾದಶಿಯ ದಿವಸ ಪೂರ್ಣವಾಗಿ ನಿರ್ಜರ ಉಪವಾಸವನ್ನು ಮಾಡಿ ದ್ವಾದಶಿಯ ದಿವಸ ಪಾರಣೆಯನ್ನು ಮಾಡಬೇಕು. ದ್ವಾದಶ್ಯಾಂ ನಿಯಮನಂ ಕೃತ್ವ ವ್ರತಪೂರ್ಣ ಫಲಂ ಲಭೇತ್, ಏಕಾದಶಿ ಉಪವಾಸದ ಫಲ ಯಾವಾಗ ಸಿಗತ್ತೆ ಅಂತಂದರೆ ದ್ವಾದಶಿಯ ದಿವಸ ಸರಿಯಾದ ಸಮಯಕ್ಕೆ ಊಟವನ್ನು ಮಾಡಿದಾಗ, ದ್ವಾದಶಿ ನಿಯಮವನ್ನು ಪಾಲನೆ ಮಾಡಿದಾಗ ಆಗ ಏಕಾದಶಿಯ ಪೂರ್ಣವಾದ ಫಲ ಸಿಗುತ್ತೆ ಎಂಬುದಾಗಿ ಹೇಳಿ, ಈ ರೀತಿಯಾಗಿ ಎಲ್ಲ ಏಕಾದಶಿಯೂ ಕೂಡ ಈ ರೀತಿಯಾಗಿ ವ್ರತವನ್ನು ಆಚರಣೆ ಮಾಡಬೇಕು ಎಂಬುದಾಗಿ ಹೇಳಿ, ಯಾರು ಅಶಕ್ತರಿದ್ದಾರೆ, ಗರ್ಭಿಣಿ ಸ್ತ್ರೀಯರು ವೃದ್ಧರು ಇದ್ದಾರೆ, ಅವರು ಕಿಂಚಿತ್ ಸ್ವಲ್ಪ ಸಂಕೋಚವನ್ನು ಮಾಡಿಕೊಂಡು ಈ ವ್ರತವನ್ನು ಮಾಡಬೇಕು. ಆದರೆ ಎಲ್ಲರಿಗೂ ಕೂಡ ಈ ಏಕಾದಶಿ ವ್ರತ ಇದು ವಿಹಿತವಾಗಿದೆ ಎಂಬುದಾಗಿ ಹೇಳಿ, ಶಾಲಿಗ್ರಾಮ ಶಿಲಾದಾನಾತ್ ನ ಪುನರ್ಜನ್ಮ ಭಾಗ್ ಭವೇತ್,
ವಿಶೇಷವಾಗಿ ದ್ವಾದಶಿ ದಿವಸ ಸಾಲಿಗ್ರಾಮವನ್ನು ದಾನ ಮಾಡಬೇಕು. ಆ ಸಾಲಿಗ್ರಾಮ ದಾನದಿಂದ ಮತ್ತೆ ಪುನರ್ಜನ್ಮ ಬರೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಸಾಲಿಗ್ರಾಮ ಏನು ಅದನ್ನು ಹೇಳ್ತಾ ಇದ್ದಾರೆ. ಶಾಲಗ್ರಾಮ ಸ್ವಯಂ ವಿಷ್ಣು ಸರ್ವದೇವ ಸ್ವರೂಪವಾನ್, ಎಲ್ಲ ದೇವತೆಗಳ ಅಂತರ್ಯಾಮಿಯಾದ ಏನು ಭಗವಂತ ಇದ್ದಾನೆ, ಸರ್ವತ್ರ ವ್ಯಾಪ್ತನಾದಂತಹ ಭಗವಂತ ಇದ್ದಾನೆ, ತಾನೇ ಸ್ವಯಂ ವ್ಯಕ್ತನಾಗಿ ಸಾಲಿಗ್ರಾಮ ಶಿಲಾದಲ್ಲಿ ತಾನು ಇದ್ದಾನೆ. ಎಂ ಧ್ಯಾಯತಿ ವೈ ತತ್ರ ಸಸದ್ಯೈವಾಕ್ಷಿ ಗೋಚರ, ಯಾರು ಸಾಲಿಗ್ರಾಮದಲ್ಲಿ ದೇವರನ್ನು ಧ್ಯಾನ ಮಾಡ್ತಾರೆ ಅವರಿಗೆ ದೇವರು ಅಪರೋಕ್ಷತಃ ಕಾಣಿಸ್ತಾನೆ ಎಂಬುದಾಗಿ. ಸಾಲಿಗ್ರಾಮ ಒಂದು ಉತ್ತಮವಾದ ದೇವರ ಸನ್ನಿಧಾನ ಉಳ್ಳಂತಹ ಒಂದು ಸ್ಥಾನ, ಅದಕ್ಕೆ ಪ್ರತಿನಿತ್ಯದಲ್ಲಿ ಪೂಜೆ ಮಾಡಬೇಕು. ವಿಶೇಷವಾಗಿ ದ್ವಾದಶಿ ದಿವಸ ಆ ಸಾಲಿಗ್ರಾಮ ದಾನವನ್ನು ಬ್ರಾಹ್ಮಣರಿಗೆ ಕೊಟ್ಟಾಗ ದೇವರ ಅನುಗ್ರಹವಾಗತ್ತೆ ಎಂಬುದಾಗಿ ಹೇಳಿ, ದ್ವಾದಶಿ ದಿವಸ ಕೊಡುವ ದಾನದಿಂದ ಸ್ವಯಂ ದೇವರೇ ಪ್ರೀತನಾಗ್ತಾನೆ. ದ್ವಾದಶಿ ದಿವಸ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದಾಗ ಸ್ವಯಂ ಆ ಬ್ರಾಹ್ಮಣರಲ್ಲಿ ನಿಂತು ದೇವರೇ ತಾನು ಸ್ವೀಕಾರ ಮಾಡ್ತಾನೆ. ಈ ರೀತಿಯಾಗಿ ಆ ಏಕಾದಶಿ ದ್ವಾದಶಿ ವ್ರತದ ಆಚರಣೆಯಿಂದ ವೈಕುಂಠ ರೂಪವಾದಂತಹ ಮೋಕ್ಷವೇ ನಮಗೆ ದೇವರು ಕೊಡುವವನಾಗ್ತಾನೆ ಎಂಬುದಾಗಿ, ಅತ್ಯಂತ ನಿಷ್ಕಾಮ ಕರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಕರ್ಮ ಅದು ದ್ವಾದಶಿ ಏಕಾದಶಿ ವ್ರತ ಎಂಬುದಾಗಿ ದಾಸರು ಹೇಳಿದ್ದಾರಲ್ಲ, ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ ಎಂಬುದಾಗಿ ಹೇಳಿ, ಆ ರೀತಿಯಾಗಿ ಆ ಏಕಾದಶಿ ಉಪವಾಸವನ್ನು ನಿಯಮೇನ ಮಾಡಬೇಕು ಎಂಬುದಾಗಿ ಹೇಳಿ ಇದರ ವಿಚಾರದಲ್ಲಿ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಪುರಾಸಿ ಭಾನುನಗರೇ ಬ್ರಾಹ್ಮಣೋ ಗೌತಮಾಭಿಧ ಪತ್ನಿಪುತ್ರ ವಿಹೀನಶ್ಚ ಜಾತೋ ದೈವೇನ ಪರ್ಯಟನ್. ಭಾನು ಎಂಬುದಾಗಿ ಒಂದು ನಗರ, ಆ ನಗರದಲ್ಲಿ ಗೌತಮ ಎಂಬುದಾಗಿ ಒಬ್ಬ ಬ್ರಾಹ್ಮಣ, ಹೆಂಡತಿ ಮಕ್ಕಳು ಯಾರು ಇರಲಿಲ್ಲ, ಹಾಗಾಗಿ ತಾನು ಪರ್ಯಟನ ಮಾಡ್ತಾ ಇದ್ದ. ಬೇರೆ ಬೇರೆ ಕಡೆ ಹೋಗಬೇಕು, ಗ್ರಾಮ ಗ್ರಾಮಕ್ಕೆ ಹೋಗಬೇಕು, ತಾನು ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು, ಭಿಕ್ಷಾ ಸ್ವೀಕಾರ ಮಾಡಿ ಊಟ ಮಾಡಿ ಬರಬೇಕು. ಈ ರೀತಿಯಾಗಿ ತಾನು ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದಾನೆ. ಭಿಕ್ಷಾಟನೆಯನ್ನು ಮಾಡುವ ಸಂದರ್ಭದಲ್ಲಿ ಒಬ್ಬ ಬಹಳ ಹಶವಾಗಿದೆ ಒಬ್ಬ ಮನೆಗೆ ಬಂದಿದ್ದಾನೆ. ಭಿಕ್ಷಾಂ ದೇಹಿ ಕ್ಷುಧಾಯುಕ್ತಂ ದ್ವಿಜಂ ಜ್ಞಾತ್ವಾ ದ್ವಿಜೋತ್ತಮಂ ತೇಪ್ಯೇನಂ ನೈವ ನೈವೇತಿ ಭಿಕ್ಷಾಂ ಚೈಕಾದಶಿ ದಿನೇ. ಒಮ್ಮೆ ಒಬ್ಬರ ಮನೆಗೆ ಬಂದು ತಾನು ಭಿಕ್ಷೆಯನ್ನು ಪ್ರಾರ್ಥನೆ ಮಾಡಿದ್ದಾನೆ, ಬಹಳ ಹಶವಾಗಿದೆ, ಬ್ರಾಹ್ಮಣ ಬಂದಿದ್ದೇನೆ, ಭಿಕ್ಷೆಯನ್ನು ಕೊಡ್ರೆ ಎಂಬುದಾಗಿ ತಾನು ಆ ಗೌತಮ ತಾನು ಕೇಳ್ತಾ ಇದ್ದಾನೆ. ಕೇಳಿದ್ದಕ್ಕಾಗಿ ಆ ಮನೆಯಲ್ಲಿ ಹೇಳಿದ್ರಂತೆ, ಬೇಡ ಬ್ರಾಹ್ಮಣ, ಇವತ್ತು ಏಕಾದಶಿ ಇದೆ, ಭಿಕ್ಷೆಯನ್ನು ಕೊಡಬಾರದು, ಭಿಕ್ಷೆಯನ್ನು ಸ್ವೀಕಾರ ಮಾಡಬಾರದು, ಇವತ್ತು ನಾನು ಏಕಾದಶಿ ನಾವು ಕೊಡೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಎಷ್ಟು ಧರ್ಮಿಷ್ಠರು ಹೇಳ್ತಾ ಇದ್ದಾರೆ ಏಕಾದಶಿ ನಾವು ಕೊಡೋದಿಲ್ಲ ಅಂತ. ಆಗ ಆ ಬ್ರಾಹ್ಮಣ ಕೇಳಿದ, ಇಲ್ಲ ನನಗೆ ಬಹಳ ಹಶವಾಗಿದೆ, ನೀವು ಕೊಡಲೇಬೇಕು. ನ ದಾತವ್ಯಂ ನ ಭೋಕ್ತವ್ಯಂ ಏಕಾದಶ್ಯಂ ಕದಾಚನ, ಯಾವುದೇ ಏಕಾದಶಿ ಬರಲಿ ಅವತ್ತಿನ ದಿವಸ ನ ದಾತವ್ಯಂ ಇನ್ನೊಬ್ಬರಿಗೆ ತಿನ್ನಲಿಕ್ಕೆ ಕೊಡಬಾರದು, ನ ಭೋಕ್ತವ್ಯಂ ಸ್ವಯಂ ತಾವು ಸ್ವೀಕಾರವನ್ನು ಮಾಡಬಾರದು. ಆದ್ದರಿಂದ ಬ್ರಾಹ್ಮಣ ಇವತ್ತು ಏಕಾದಶಿ ಇದೆ, ನಿನಗೆ ಏನನ್ನು ಭಿಕ್ಷೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆ ಮನೆಯಲ್ಲಿ ಹೇಳಿದ್ದಾರೆ. ಹೇಳಿದಾಗ ಆಗ ಆ ಗೌತಮ ಬ್ರಾಹ್ಮಣ ಅವರ ಮನೆಯಲ್ಲೇ ಕಾಯ್ತಾ ಇದ್ದಾನೆ, ಹಶವಾಗ್ತಾ ಇದೆ, ಏನಾದ್ರು ಕೊಡ್ರಿ ಎಂಬುದಾಗಿ. ಅವತ್ತಿನ ದಿವಸ ರಾತ್ರಿಯನ್ನು ತಾನು ಕಳೆದಿದ್ದಾನೆ, ದೇವರ ಸ್ಮರಣೆ ಮಾಡ್ತಾ ಗೌತಮ ಬ್ರಾಹ್ಮಣ ತಾನು ರಾತ್ರಿಯ ದಿವಸವನ್ನು ಕಳೆದಿದ್ದಾನೆ. ಕಳೆದ ನಂತರದಲ್ಲಿ ಮಾರನೇ ದಿವಸ ಆ ಬ್ರಾಹ್ಮಣನಿಗೆ ಭಿಕ್ಷೆಯನ್ನು ಕೊಟ್ಟಿದ್ದಾರೆ, ಆ ಬ್ರಾಹ್ಮಣನನ್ನು ಸ್ವೀಕಾರ ಮಾಡಿದ್ದಾನೆ. ಸ್ವೀಕಾರ ಮಾಡಿ ನಂತರದಲ್ಲಿ ತಾನು ದೇವರ ಸ್ಮರಣೆ ಮಾಡ್ತಾ ದೇಹ ತ್ಯಾಗವನ್ನು ಮಾಡಿದ್ದಾನೆ. ಮಾಡಿದ್ದಕ್ಕಾಗಿ ಇವನಿಗೆ ಇಚ್ಛೆ ಇತ್ತೋ ಇಲ್ಲವೋ, ಆದರೆ ದೇವರ ಸ್ಮರಣೆ ಮಾಡುವ ಪೂರ್ವಕವಾಗಿ ಏಕಾದಶಿ ವ್ರತವನ್ನು ಮಾಡಿದ್ದಕ್ಕಾಗಿ ದಿವ್ಯಂ ವಿಮಾನ ಆರುಹ್ಯ ವೈಕುಂಠಂ ಸಜಗಾಮಹ. ಆ ಗೌತಮ ಅನ್ನೋ ಬ್ರಾಹ್ಮಣ ದಿವ್ಯವಾದ ವಿಮಾನವನ್ನು ಹತ್ತಿ ತಾನು ವೈಕುಂಠ ಲೋಕಕ್ಕೆ ಹೋಗಿದ್ದಾನೆ. ಯಾಕೆ ಅಂತಂದರೆ ಏಕಾದಶಿ ವ್ರತ ಮಾಡಿದ್ದರಿಂದ, ತಿಳಿದೋ ತಿಳಿಯದೇನೋ ಏಕಾದಶಿ ಉಪವಾಸವನ್ನು ಮಾಡಿ ದ್ವಾದಶಿ ಪಾಲನೆಯನ್ನು ಮಾಡಿದ್ದರಿಂದ ತಾನು ವೈಕುಂಠವನ್ನು ಹೋಗಿದ್ದಾನೆ ಎಂಬುದಾಗಿ ಹೇಳಿ, ತಥೋ ನರೇಣ ಕರ್ತವ್ಯಂ ಏಕಾದಶಿ ವ್ರತಂ, ಆದ್ದರಿಂದ ಏಕಾದಶಿ ವ್ರತ ನಿಯಮೇನ ಮಾಡಲೇಬೇಕು ಎಂಬುದಾಗಿ ಆ ಏಕಾದಶಿ ವ್ರತದ ಮಹತ್ವವನ್ನು ಹೇಳಿ, ಆ ಏಕಾದಶಿ ಯಾವುದೇ ಏಕಾದಶಿ ಅನೇಕ ಕಡೆ ಪುರಾಣ ನಮಗೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚರಣೆ ನಮಗೆ ಸ್ಪಷ್ಟವಾಗಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಅನೇಕ ಕಡೆ ನಮಗೆ ಸಿಗತ್ತೆ ವಾಕ್ಯಗಳು ಪುರಾಣಗಳಲ್ಲಿ, ಶುಕ್ಲ ಏಕಾದಶಿ ಮಾಡಬೇಕು, ಕೃಷ್ಣ ಏಕಾದಶಿ ಮಾಡುವ ಅವಶ್ಯಕತೆ ಇಲ್ಲ ಇತ್ಯಾದಿಗಾಗಿ. ಹಾಗೆ ಏನೂ ಇಲ್ಲ, ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಯಾವುದೇ ಏಕಾದಶಿಯಾಗಲಿ ನಿಯಮೇನ ಉಪವಾಸ ಮಾಡಲೇಬೇಕು, ಜಾಗರಣೆ ಮಾಡಿ ದೇವರ ಕಥಾಶ್ರವಣವನ್ನು ಮಾಡ್ತಾ ದೇವರ ನಾಮಸ್ಮರಣೆ ಪೂರ್ವಕವಾಗಿ ದ್ವಾದಶಿ ದಿವಸ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಭೋಜನವನ್ನು ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ಮಾತ್ರ ಪೂರ್ಣವಾದ ಏಕಾದಶಿ ಫಲ ಬರುತ್ತೆ ಎಂಬುದಾಗಿ
ಇದು ನಿಷ್ಕಾಮವಾಗಿ ಮಾಡಬೇಕಾದಂತಹ ಅವಶ್ಯಕವಾಗಿ ಎಲ್ಲರೂ ಮಾಡಲೇಬೇಕಾದಂತಹ ಒಂದು ವ್ರತ ಅದು ಏಕಾದಶಿ ವ್ರತ ಎಂಬುದಾಗಿ ಅದನ್ನು ಹೇಳಿ ನಂತರದಲ್ಲಿ ಅಶೋಕ ವ್ರತ ಎಂಬುದಾಗಿ ಆ ವ್ರತವನ್ನು ಕೂಡ ಹೇಳ್ತಾ ಇದ್ದಾರೆ. ತ್ರಯೋದಶ್ಯಾಂ ಮಹಾಭಾಗ ಯಶೋಕ ತ್ರಿದಿನವ್ರತಂ, ತ್ರಯೋದಶಿಯಿಂದ ಪ್ರಾರಂಭ ಮಾಡಿಕೊಂಡು ಮೂರು ದಿವಸಗಳಲ್ಲಿ ಮಾಡಬೇಕಾದಂತಹ ವ್ರತ ಇದು ಅಶೋಕ ವ್ರತ ಎಂಬುದಾಗಿ ಹೇಳಿ ವಿಶೇಷವಾಗಿ ಇದನ್ನ ಹೇಳ್ತೇನೆ. ಸೀತೆಯ ಶೋಕವನ್ನು ನಾಶ ಮಾಡಿದಂತಹ ಈ ವ್ರತವನ್ನು ನಾನು ಹೇಳ್ತೇನೆ ಎಂಬುದಾಗಿ ಹೇಳಿ ಆಶ್ಚರ್ಯವಾಗುತ್ತೆ. ಸೀತೆಯ ಶೋಕವನ್ನು ನಾಶ ಮಾಡಿದ ಲಕ್ಷ್ಮೀದೇವಿ, ನಿತ್ಯಾವಿಯೋಗ ಆದಂತಹ ಲಕ್ಷ್ಮೀದೇವಿಗೆ ಶೋಕ ಯಾವ ರೀತಿಯಾದ ಶೋಕ ಇಲ್ಲ. ಆದ್ದರಿಂದ ಇಲ್ಲಿ ಮುಂದೆ ಹೇಳೋರಾಗ್ತಾರೆ, ಸೀತಾದೇವಿಯ ಶೋಕವನ್ನು ನಾಶ ಮಾಡಿದ್ದು ಅಂತಂದ್ರೇನು, ಸೀತಾ ಆಕೃತಿಯ ಶೋಕವನ್ನು ನಾಶ ಮಾಡಿದ ಕಥೆಯನ್ನು ಹೇಳ್ತೇನೆ ನಾನು ನಿಮಗೆ ಎಂಬುದಾಗಿ ಹೇಳ್ತಾ ಇದ್ದಾರೆ ನಾರದರು ಪೃಥು ಚಕ್ರವರ್ತಿಗೆ. ಕೃಷ್ಣ ಪರಮಾತ್ಮ ಅದನ್ನೇ ಉಪದೇಶ ಮಾಡ್ತಾ ಇದ್ದಾನೆ ಯುಧಿಷ್ಠಿರನಿಗೆ. ಒಮ್ಮೆ ಕೃಷ್ಣ ಹೇಳ್ತಾ ಇದ್ದಾನೆ ಯುಧಿಷ್ಠಿರನಿಗೆ, ರಾವಣ ಸಂಹಾರವಾದ ನಂತರದಲ್ಲಿ ರಾಮದೇವರು ಅಯೋಧ್ಯದಲ್ಲಿ ತಾವು ಇರ್ತಾರೆ. ಇದ್ದಂಥ ಸಂದರ್ಭದಲ್ಲಿ ಸೀತಾದೇವಿ ಅಲ್ಲಿ ಇರುವಂಥ ಸಂದರ್ಭದಲ್ಲಿ ವಸಿಷ್ಠರು ಬರ್ತಾರೆ. ವಸಿಷ್ಠರು ಬಂದಾಗ ಸೀತಾದೇವಿ ತಾನು ವಸಿಷ್ಠರನ್ನು ಕೇಳ್ತಾಳೆ, ಅಲ್ಲ ವಸಿಷ್ಠರೇ ಅಶೋಕ ವ್ರತ ಅಂತ ಒಂದು ವ್ರತ ಇದ್ದಂತೆ, ಅದು ಯಾವ ವ್ರತ ನನಗೆ ಹೇಳಬೇಕು ಎಂಬುದಾಗಿ ವಸಿಷ್ಠರನ್ನು ಸೀತಾದೇವಿ ಕೇಳಿದಾಗ ಆಗ ವಸಿಷ್ಠರು ಹೇಳ್ತಾರೆ, ಅಮ್ಮ ಹಿಂದೆ ಇದೇ ವ್ರತವನ್ನೇ ಸೀತಾಕೃತಿಗೆ ಉಪದೇಶ ಮಾಡಿದ್ದೇನೆ ನಾನು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಮಗೆ ಎಲ್ಲರಿಗೂ ಒಂದು ರಾವಣ ಸೀತಾದೇವಿಯನ್ನೇ ಅಪಹಾರ ಮಾಡಿದ ಅಂತ ನಮಗೆ ಅನಿಸುತ್ತೆ. ಆದರೆ ಈ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ, ಸೀತಾದೇವಿ ವಸಿಷ್ಠರನ್ನು ಕೇಳ್ತಾ ಇದ್ದಾಳೆ ಯಾವಾಗ, ರಾವಣ ಸತ್ತ ನಂತರದಲ್ಲಿ ಮತ್ತು ಹಿಂದೆ ತಿರುಗಿ ಅಯೋಧ್ಯೆಗೆ ಬಂದ ನಂತರದಲ್ಲಿ ರಾಮ ರಾಜ್ಯಭಾರ ಮಾಡುವ ಸಂದರ್ಭದಲ್ಲಿ ಸೀತಾದೇವಿ ವಸಿಷ್ಠರನ್ನು ಕೇಳ್ತಾ ಇದ್ದಾಳೆ ಅಶೋಕ ವ್ರತವನ್ನು ಉಪದೇಶ ಮಾಡಬೇಕು ಅಂತ. ಆಗ ವಸಿಷ್ಠರು ಹೇಳ್ತಾ ಇದ್ದಾರೆ, ಉಪದೇಶ ಮಾಡ್ತೀನಿ, ಯಾವ ಈ ಅಶೋಕ ವ್ರತವನ್ನು ಮಾಡೇ ಸೀತಾದೇವಿ ರಾವಣ ಅಪಹಾರ ಮಾಡಿದಾಗ ಸೀತಾದೇವಿ ತಾನು ದುಃಖವನ್ನು ಕಳೆದುಕೊಂಡಿದ್ದಾಳೆ ಆ ವ್ರತವನ್ನು ಉಪದೇಶ ಮಾಡ್ತೇನೆ ಎಂಬುದಾಗಿ ವಸಿಷ್ಠರು ಹೇಳ್ತಾ ಇದ್ದಾರೆ. ಹಾಗಾದರೆ ಇದೇ ಸೀತಾದೇವಿಗೆ ವಸಿಷ್ಠರು ಉಪದೇಶ ಮಾಡಿದ್ದರೆ ಮತ್ತೆ ಹೇಗೆ ಉಪದೇಶವನ್ನು ಕೇಳಬೇಕಾಗಿತ್ತು ಸೀತಾದೇವಿ? ಹಾಗಾಗಿ ಯದ್ಯಪಿ ಸರ್ವಜ್ಞನಾದಂತಹ ಲಕ್ಷ್ಮೀದೇವಿ ಹೌದು ಹಾಗಿದ್ದರೂ ಕೂಡ ಮತ್ತೆ ಯಾಕೆ ವ್ರತವನ್ನು ಉಪದೇಶ ಮಾಡ್ಕೋಬೇಕಾಗಿತ್ತು? ಹಾಗಾಗಿ ಆಗ ರಾವಣ ಅಪಹಾರ ಮಾಡಿದಾಗ ಉಪದೇಶವನ್ನು ಸ್ವೀಕಾರ ಮಾಡಿದವರು ಬೇರೆ, ಈಗ ರಾಜ್ಯಭಾರದಲ್ಲಿ ರಾಮ ಇದ್ದಾಗ ಸೀತಾದೇವಿ ಉಪದೇಶ ಸ್ವೀಕಾರ ಮಾಡ್ತಿರುವಂತಹ ಸೀತಾದೇವಿ ಬೇರೆ. ಹಾಗಾಗಿ ಆಗ ಅಪಹಾರ ಮಾಡಿದ್ದು ಸೀತಾಕೃತಿಯನ್ನು ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಇದೆ. ಹಾಗಾಗಿ ಸೀತಾಕೃತಿಯನ್ನು ಅಪಹಾರ ಮಾಡಿದ್ದು ಅಂತೇನೆ ನಮ್ಮ ಸಿದ್ಧಾಂತ ಮಧ್ವಾಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಸಿದ್ಧಾಂತದ ಅನುಸಾರಿಯಾಗಿ ಸೀತಾದೇವಿಯನ್ನು ರಾವಣ ಅಪಹಾರ ಮಾಡಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಪುರಾಣದಲ್ಲಿ, ವೈಶ್ವತ್ತರ ಪುರಾಣದಲ್ಲಿ ನಮಗೆ ವೇದವ್ಯಾಸರು ತಿಳಿಸ್ಕೊಡ್ತಾ ಇದ್ದಾರೆ. ಆಗ ವಸಿಷ್ಠರು ಹೇಳ್ತಾರೆ, ಇದೇ ವ್ರತವನ್ನೇ ನಾನು ಸೀತಾಕೃತಿಗೆ ಉಪದೇಶ ಮಾಡಿದೆ. ಯಾವಾಗ ರಾವಣ ತಾನು ಸೀತಾಕೃತಿಯನ್ನು ಅಪಹಾರ ಮಾಡಿದ ಆಗ ಸೀತಾಕೃತಿಗೆ ಇದನ್ನೇ ಉಪದೇಶ ಮಾಡಿದೆ, ರಾವಣ ನಿನ್ನನ್ನು ಅಶೋಕ ವೃಕ್ಷದ ಮೂಲದಲ್ಲಿ ನಾನು ಇಡ್ತಾನೆ, ಆಗ ಅಲ್ಲೇ ಅಶೋಕ ವೃಕ್ಷ ಇರುತ್ತೆ, ಆ ಅಶೋಕ ವೃಕ್ಷವನ್ನು ಮೂರು ರಾತ್ರಿ ನೀನು ಮೂರು ದಿವಸ ನೀನು ಪೂಜೆ ಮಾಡು, ಪೂಜೆ ಮಾಡಿದಾಗ ನೀನು ದುಃಖದ ನಾಶವಾಗತ್ತೆ ನಿನಗೆ ಎಂಬುದಾಗಿ ವಸಿಷ್ಠರು ನಾನೇ ಉಪದೇಶ ಮಾಡಿದೆ ಸೀತಾಕೃತಿಗೆ, ಅದೇ ಸೀತಾಕೃತಿಗೆ ಏನು ಉಪದೇಶ ಮಾಡಿದೆ ಅದನ್ನು ನಿನಗೆ ಸೀತಾದೇವಿ ನಿನಗೆ ಹೇಳ್ತಾ ಇದ್ದೇನೆ ಎಂಬುದಾಗಿ ವಸಿಷ್ಠರು ಉಪದೇಶ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆ ಸೀತಾಕೃತಿ ಅಶೋಕ ವೃಕ್ಷವನ್ನು ಪೂಜೆ ಮಾಡಿದ್ದಕ್ಕಾಗಿ ಹನುಮಂತ ದೇವರು ಆ ಶತಯೋಜನ ವಿಸ್ತಾರವಾದಂತಹ ಸಮುದ್ರವನ್ನು ದಾಟಿ ಬಂದದ್ದು, ನಂತರ ರಾಮದೇವರು ಬಂದು ರಾವಣನ ಸಂಹಾರ ಮಾಡಿದ್ದು ಇತ್ಯಾದಿಯಾಗಿ ಎಲ್ಲವೂ ಆಯಿತು ಎಂಬುದಾಗಿ ವಿಸ್ತಾರವಾಗಿ ಇದನ್ನೆಲ್ಲ ವಸಿಷ್ಠರು ಉಪದೇಶ ಮಾಡ್ತಾ ಇದ್ದಾರೆ. ಉಪದೇಶ ಮಾಡಿದ ನಂತರದಲ್ಲಿ ಲಕ್ಷ್ಮೀದೇವಿ, ಸೀತಾದೇವಿ ನೀನು ಈ ವ್ರತವನ್ನು ಮಾಡು ಎಂಬುದಾಗಿ ಸೀತಾದೇವಿಯು ಕೂಡ ವಸಿಷ್ಠರು ಹೇಳ್ತಾ ಇದ್ದಾರೆ. ಯದ್ಯಪಿ ಸೀತಾದೇವಿ ಸರ್ವಜ್ಞಳು ಎಲ್ಲ ತಿಳಿದವಳು, ಆದರೂ ಕೂಡ ಲೋಕ ವಿಡಂಬನಗಾಗಿ ಪ್ರಶ್ನೆ ಕೇಳಿದ್ದು ವಸಿಷ್ಠರು ಅದನ್ನೆಲ್ಲವನ್ನು ಕೂಡ ಹೇಳಿದ್ದು ಇತ್ಯಾದಿಯಾಗಿ ತಿಳಿಯಬೇಕು ಎಂಬುದಾಗಿ ಹೇಳಿ ಬ್ರಹ್ಮಹತ್ಯ ಮವಾಪ್ಯಾಥ ದೇವೇಂದ್ರೋ ನಷ್ಟಚೇತಸಃ ಈ ವಿಚಾರದಲ್ಲಿ ಒಂದು ಕಥೆಯನ್ನು ಹೇಳ್ತೇನೆ ಎಂಬುದಾಗಿ ವಸಿಷ್ಠರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಪ್ರಸಿದ್ಧವಾದ ಕಥೆ, ಇಂದ್ರದೇವರು ತಾವು ವೃತ್ರಾಸುರನನ್ನು ಸಂಹಾರ ಮಾಡಿದ್ದಾರೆ, ವೃತ್ರಾಸುರನನ್ನು ಸಂಹಾರ ಮಾಡಿದ್ದಕ್ಕಾಗಿ ಬ್ರಹ್ಮಹತ್ಯಾ ದೋಷ ಬಂದಿದೆ, ಬ್ರಹ್ಮಹತ್ಯಾ ದೋಷ ಬಂದಿದ್ದಕ್ಕಾಗಿ ಅವರು ರಾಜ್ಯದಿಂದ ಭ್ರಷ್ಟರಾಗಿದ್ದಾರೆ, ರಾಜ್ಯದಿಂದ ಭ್ರಷ್ಟರಾಗಿ ಸ್ವರ್ಗದ ಆಧಿಪತ್ಯ ಹೋಗಿದೆ, ಅದಕ್ಕಾಗಿ ತಾವು ತಪಸ್ಸು ಮಾಡಲಿಕ್ಕೆ ಅಂತ ತಾವು ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಎಲ್ಲ ಋಷಿಗಳು ಸೇರಿ ನಹುಶನನ್ನು ತಾವು ರಾಜರನ್ನಾಗಿ ಮಾಡಿದ್ದಾರೆ. ಗೊತ್ತದೆ ಭಾಗವತದಲ್ಲಿ ಸ್ಪಷ್ಟವಾಗಿ ಅನೇಕ ಇದರ ನಹುಶ ಅಜಗಸರ್ಪನ ಕಥೆ ಮಹಾಭಾರತದಲ್ಲೆಲ್ಲ ಬಂದದೆ. ಈ ರೀತಿಯಾಗಿ ಆ ನಹುಶನನ್ನು ತಾವು ರಾಜವನ್ನನ್ನಾಗಿ ಮಾಡಿದಾಗ ಆ ನಹುಶ ತಾನು ಮದೋನ್ಮತ್ತನಾಗಿ ತಾನು ಹೇಳ್ತಾನೆ ಶಶಿದೇವಿಗೆ,
ನಾನು ಸ್ವರ್ಗದ ಆಧಿಪತ್ಯದಲ್ಲಿ ಇದ್ದೇನೆ, ಆದರೆ ನಿಮ್ಮನ್ನು ಭೋಗ ಮಾಡಬೇಕು ಎಂಬುದಾಗಿ ಮದೋನ್ಮತ್ತನಾಗಿ ಆ ನಹುಷ ತಾನು ಹೇಳಿದಾಗ ಆಗ ಶಚಿಗೆ ದುಃಖ ಆಗುತ್ತೆ. ಕಥೆ ಎಲ್ಲ ತಿಳಿದದ ನಮಗೆ. ಋಷಿಗಳು ಬರವೇ ಋಷಿಗಳ ಪಲ್ಲಕ್ಕಿಯಲ್ಲಿ ಬಂದಾಗ ನಾನು ಸ್ವೀಕಾರ ಮಾಡ್ತೇನೆ ಇತ್ಯಾದಿಗಳಲ್ಲಿ ಹೇಳ್ತಾರೆ. ಆಗ ಋಷಿಗಳಿಗೆ ತಾನು ಅವಮಾನ ಮಾಡ್ತಾನೆ, ಅಚಿರನಾಗಿ ಬೀಳು ಎಂಬುದಾಗಿ ಋಷಿಗಳು ಶಾಪ ಕೊಡ್ತಾ ಇತ್ಯಾದಿಗೆ ನಮಗೆ ಕಥೆ ತಿಳಿದೋದೆ. ಈ ರೀತಿಯಾದಂಥ ಸಂದರ್ಭದಲ್ಲಿ ಶಚಿದೇವಿಗೆ ಮಹಾ ದುಃಖವಾಗತ್ತೆ. ಏನು ಮಾಡಬೇಕು? ಈ ರೀತಿಯಾಗಿ ನಹುಷ ಅಜಗರವನ್ನು ತಾನು ನಹುಷರಾಜವನ್ನು ತಾನು ಭೋಗ ಮಾಡಬೇಕು ಎಂಬುದಾಗಿ ಕೇಳ್ತಾನೆ. ನಮ್ಮ ಇಂದ್ರದೇವರು ಮತ್ತು ತ್ರೈಲೋಕ್ಯ ಆಧಿಪತ್ಯವನ್ನು ಸ್ವೀಕಾರ ಮಾಡಬೇಕು, ಎಲ್ಲಿದ್ದಾರೆ ಎಂಬುದಾಗಿ ಅವರನ್ನು ತಿಳಿಯಬೇಕು ಎಂಬುದಾಗಿ ಬಹಳ ದುಃಖದಲ್ಲಿ ಇದ್ದಾಗ ಬೃಹಸ್ಪತ್ಯಾಚಾರ್ಯರಿಗೆ ಬರ್ತಾರೆ. ಬೃಹಸ್ಪತ್ಯಾಚಾರ ಬಂದಾಗ ಶಚಿದೇವಿಯನ್ನು ಕೇಳ್ತಾರೆ, ಕಿಮರ್ಥಂ ತಪಸ್ಸೇ ದೇವಿ ತಪಃ ಪರಮ ದುಶ್ಚರಂ, ಬಹಳ ಕಷ್ಟಪಟ್ಟು ತಪಸ್ಸು ಮಾಡ್ತಾ ಇದ್ದೀರಾ ಶಚಿದೇವಿಯರೇ, ಯಾಕೆ ಮಾಡ್ತಾ ಇದ್ದೀರಾ ಎಂಬುದಾಗಿ ಬೃಹಸ್ಪತ್ಯಾಚಾರ ಕೇಳಿದಾಗ ಆ ಶಚಿದೇವಿ ಹೇಳ್ತಾರೆ, ನಮ್ಮ ಪತಿಯಾದಂತಹ ಇಂದ್ರದೇವರು ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ, ಅದಕ್ಕಾಗಿ ನಾನು ತಪಸ್ಸನ್ನು ಮಾಡ್ತಾ ಇದ್ದೇನೆ. ಮತ್ತೆ ಅವರಿಗೆ ಆ ಇಂದ್ರದ ಆಧಿಪತ್ಯ, ಆ ಸ್ವರ್ಗದ ಆಧಿಪತ್ಯ ಅವರಿಗೆ ಬೇಕಾಗಿದೆ, ಕೊಡಬೇಕಾಗಿದೆ, ಆದ್ದರಿಂದ ನಾನು ತಪಸ್ಸನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿದಾಗ ಆಗ ಬೃಹಸ್ಪತ್ಯಾಚಾರ ಹೇಳ್ತಾರೆ, ಆ ಬ್ರಹ್ಮಹತ್ಯ ದೋಷ ಏನು ಬಂತು, ಆ ಬಂದದ್ದಕ್ಕಾಗಿ ಮಾನಸ ಸರೋವರದಲ್ಲಿ ಒಂದು ಕಮಲದ ನಾಳದಲ್ಲಿ ಅವರು ಇಂದ್ರದೇವರು ತಾವು ತಪಸ್ಸನ್ನು ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅದರ ನಾಶಕ್ಕಾಗಿ ಎಂಬುದಾಗಿ ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದಾಗ ಆಗ ಬೃಹಸ್ಪತ್ಯಾಚಾರ ಹೇಳ್ತಾರೆ, ಈ ಅಶೋಕ ವ್ರತ ಅಂತ ಒಂದು ವ್ರತ ಇದೆ, ಆ ವ್ರತವನ್ನು ಆಚರಣೆ ಮಾಡಿದಾಗ ಎಲ್ಲ ದುಃಖ ನಾಶವಾಗುತ್ತೆ, ಅದನ್ನು ಮಾಡ್ರಿ ಎಂಬುದಾಗಿ ಹೇಳಿ ಹರಸ್ವ ಎಂಬುವೇ ಹೇವ ವೃಕ್ಷರಾಜಂ ಸುನಂದನೇ, ನಮ್ಮ ಆ ವನದಲ್ಲಿಯೇನೇ, ಸ್ವರ್ಗದ ವನದಲ್ಲಿಯೇನೇ ಅಶೋಕ ವೃಕ್ಷ ಇದೆ, ಆ ಅಶೋಕ ವೃಕ್ಷದಲ್ಲಿ ರುದ್ರದೇವರನ್ನು ಪೂಜೆ ಮಾಡ್ರಿ ಶಚಿದೇವಿಯರೇ, ಪೂಜೆ ಮಾಡಿದಾಗ ಆ ರುದ್ರದೇವರ ಅನುಗ್ರಹದಿಂದ ನಿಮಗೆ ಎಲ್ಲ ದುಃಖ ನಾಶವಾಗುತ್ತೆ ಎಂಬುದಾಗಿ ಹೇಳಿ ಮತ್ತೆ ಆ ವ್ರತವನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಶಚಿದೇವಿ ತಾನು ಕೇಳ್ತಾ ಇದ್ದಾಳೆ, ಅಶೋಕ ವೃಕ್ಷ ಇದು ಶ್ರೇಷ್ಠ ಯಾಕೆ, ಇದರಲ್ಲೇ ರುದ್ರದೇವರ ಪೂಜೆ ಮಾಡಬೇಕು ಯಾಕೆ ಎಂಬುದಾಗಿ ಹೇಳಿದಾಗ ಆಗ ಬೃಹಸ್ಪತ್ಯಾಚಾರ ಹೇಳ್ತಾ ಇದ್ದಾರೆ, ರುದ್ರದೇವರು ಹಿಂದೆ ಎಲ್ಲರಿಗೂ ದುಃಖ ನಾಶ ಮಾಡುವುದಕ್ಕಾಗಿ, ದುಃಖ ನಾಶ ಮಾಡಬೇಕು ಜನರಿಗೆ ಎಂಬುದಾಗಿ ಒಂದು ಲೋಕ ಕಲ್ಯಾಣಕ್ಕಾಗಿ ಆ ವೃಕ್ಷವನ್ನು ತಾವು ಸೃಷ್ಟಿ ಮಾಡಿದ್ದಾರೆ. ಅಶೋಕ ವೃಕ್ಷವನ್ನು ರುದ್ರದೇವರು ಸೃಷ್ಟಿ ಮಾಡಿದ್ದಾರೆ, ಸೃಷ್ಟಿ ಮಾಡಿ ಅದರಲ್ಲಿ ಅವರಿಗೆ ಪ್ರಿಯವಾದಂತಹ ವೃಕ್ಷ, ಅದರಲ್ಲಿ ಪೂರ್ಣವಾಗಿ ರುದ್ರದೇವರ ಸನ್ನಿಧಾನ ಇರುತ್ತೆ. ಹಾಗಾಗಿ ಆ ರುದ್ರದೇವರ ಸನ್ನಿಧಾನೋಪೇತವಾದಂತಹ ವೃಕ್ಷ ಏನಿದೆ, ಆ ವೃಕ್ಷದಲ್ಲಿ ರುದ್ರದೇವರ ಪೂಜೆಯನ್ನು ಮಾಡಬೇಕು, ಅನೇಕ ಫಲ ಪುಷ್ಪಗಳಿಂದ ರುದ್ರದೇವರ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿ ಆ ಪೂಜೆಯನ್ನು ಮಾಡಿದಾಗ ರುದ್ರದೇವರ ಅನುಗ್ರಹದಿಂದ ಎಲ್ಲ ನಾಶವಾಗುತ್ತೆ. ಯದ್ಯಪಿ ರುದ್ರದೇವರು ಮಹಾ ಉತ್ತಮೋತ್ತಮರು, ಶಚಿದೇವಿ ಇಂದ್ರದೇವರಿಗಿಂತಲೂ ಕೂಡ ಉತ್ತಮೋತ್ತಮರಾದ್ದರಿಂದ ಪೂಜೆ ಮಾಡಬೇಕು ಎಂಬುದಾಗಿ ಹೇಳಿ ಅಶೋಕ ಶೋಕಾಪನುದ ಸರ್ವಕಾಮ ಫಲಪ್ರದ ವ್ರತೇ ನಾನೇನ ಚೀರ್ಣೇನ ಯಥೋಕ್ತ ಫಲದೋಭವ, ಅಶೋಕಕ್ಕೆ ಪ್ರಾರ್ಥನೆ ಮಾಡಬೇಕಂತ ಹೇಳೋ ಅಶೋಕ ವೃಕ್ಷವೇ, ನಮ್ಮ ಶೋಕಗಳನ್ನು ನಾಶ ಮಾಡುವಂತಹ ಅಶೋಕ ವೃಕ್ಷವೇ, ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡಿದವು, ಈ ವ್ರತದಿಂದ ಪೂಜಿತನಾದಂತಹ ನೀನು ನಮಗೆ ಆ ಫಲಗಳನ್ನೆಲ್ಲ ಕೊಡು ಎಂಬುದಾಗಿ ಪೂಜೆ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವತ್ತು ಅಂತಂದರೆ ಈ ದ್ವಾದಶಿ ಅನಂತರದಲ್ಲಿ, ತ್ರಯೋದಶಿ ಚತುರ್ದಶಿ ಮತ್ತು ಹುಣ್ಣಿಮೆ ದಿವಸ, ಆಶ್ವೀಜ ಮಾಸ ಶುಕ್ಲ ಪಕ್ಷದ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ದಿವಸ, ಈ ಮೂರು ದಿವಸ ಈ ಅಶೋಕ ವೃಕ್ಷದಲ್ಲಿ ರುದ್ರದೇವರ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ನೋಡ್ರಿ ನಮ್ಮ ಶಾಸ್ತ್ರದಲ್ಲಿ ತುಂಬ ಸುಂದರವಾಗಿ ಹೇಳ್ತಾರೆ. ಈಗ ಆ ಸಂದರ್ಭದಲ್ಲಿ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಗೆ ದ್ವಿದಳ ವ್ರತ ಆರಂಭವಾಗಿರುತ್ತೆ, ಹಾಗಾಗಿ ಅಲ್ಲಿ ಹೇಳಬೇಕಾದಾಗ ಅನೇಕ ಪುಷ್ಪಗಳನ್ನು ಪೂಜೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ನೈವೇದ್ಯ ಮಾಡಬೇಕಾದಾಗ ನಾರಿಕೇಲೈಶ್ಚ ಖರ್ಜೂರೈಹಿ, ನಾರಿಕೇಳ ಖರ್ಜೂರ ಈ ರೀತಿಯಾಗಿ ದ್ವಿದಳ ವ್ರತಕ್ಕೆ ವಿಹಿತವಾದಂತಹ ಪದಾರ್ಥಗಳನ್ನೇ ಕೊಟ್ಟು ಅದರಿಂದನೇ ನೈವೇದ್ಯವನ್ನು ಮಾಡ್ರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂತಹ ಸುಂದರವಾಗಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ದ್ವಿದಳ ವ್ರತದಲ್ಲಿಯೂ ಕೂಡ ಯಾವುದು ನಿಶ್ಚಿತವಾದ ನೈವೇದ್ಯ ಮಾಡ್ರಿ ಅಂತ ಹೇಳಿಲ್ಲ, ನಾರಿಕೇಳಗಳು ಮತ್ತು ಖರ್ಜೂರದಿಂದ ನೈವೇದ್ಯ ಮಾಡ್ರಿ ಎಂಬುದಾಗಿ ಹೇಳಿ ಈ ರೀತಿಯಾಗಿ ಆ ವ್ರತವನ್ನು ಆಚರಣೆ ಮಾಡಬೇಕು ಎಂಬುದಾಗಿ ಶಚಿದೇವಿಗೆ ವಿಸ್ತಾರವಾಗಿ ತಾವು ಹೇಳಿದ್ದಾರೆ. ಇದೇ ರೀತಿಯಾಗಿ ಆ ಶಚಿ ಮತ್ತು ಬೃಹಸ್ಪತ್ಯಾಚಾರ ಸಂವಾದವನ್ನು ವಶಿಷ್ಠರು ಸೀತಾದೇವಿಗೆ, ಈ ಸಂವಾದವನ್ನು ಕೃಷ್ಣ ತಾನು ಯುಧಿಷ್ಠಿರನಿಗೆ ಇಷ್ಟೆಲ್ಲ ವಿಹಿತವಾಗಿ ವಿಸ್ತಾರವಾಗಿ ತಾನು ಹೇಳ್ತಾ ಇದ್ದಾನೆ. ಈ ವ್ರತವನ್ನು ಮಾಡುವ ಮೂಲಕವಾಗಿ ಅನೇಕ ದುಃಖಗಳು ನಾಶವಾಗತ್ತೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳಿದ್ದು ಎಲ್ಲವನ್ನು ಕೇಳಿ ಪಲ್ಲವೇಶು ಚ ಶಾಖಾಸು ಶಿವಾದ್ಯ ಸರ್ವದೇವತಾ, ಸ ಈ ಅಶೋಕ ವೃಕ್ಷದಲ್ಲಿ ಯಾರ ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ರುದ್ರದೇವರ ಸನ್ನಿಧಾನ, ಪಲ್ಲವೇಶು ಚ ಶಾಖಾಸು, ಎಲ್ಲ ಚಿಗುರು ಎಲೆಗಳಲ್ಲಿ ಎಲ್ಲ ಕೊಂಬೆಗಳಲ್ಲಿ ರುದ್ರದೇವರ ವಿಶೇಷವಾದ ಸನ್ನಿಧಾನ.
ಅಷ್ಟೇ ಅಲ್ಲದೇನೆ ಅಶೋಕದ ಸನ್ನಿಧಿಯಲ್ಲಿ ರಾಮದೇವರು ಇರ್ತಾರೆ, ಲಕ್ಷ್ಮಣ ಇರ್ತಾನೆ, ಸೀತಾದೇವಿ ಇರ್ತಾರೆ. ಎಲ್ಲರಿಗೂ ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ಪೂಜೆ ಮಾಡಬೇಕು. ಎಲ್ಲರಿಗೂ ಕೂಡ ಅರ್ಘ್ಯಾದಿಗಳನ್ನು ಕೊಡಬೇಕು. ಅರ್ಘ್ಯಾದಿಗಳನ್ನು ಕೊಟ್ಟು ಪೂಜೆಯನ್ನು ಮಾಡಿದಾಗ ಎಲ್ಲ ಶೋಕ ನಾಶವಾಗತ್ತೆ ಎಂಬುದಾಗಿ ಹೇಳಿ, ಹಿಂದೆ ಯಾರ್ಯಾರು ಮಾಡಿದ್ದಾರೆ, ಅನಸೂಯಾದೇವಿ ಮಾಡಿದ್ದಾರೆ, ಅರುಂಧತಿ ಮಾಡಿದ್ದಾರೆ, ಮತ್ತು ದೇವಕಿ ದೇವಿ, ಸೀತಾದೇವಿ, ದ್ರೌಪದಿ, ಸತ್ಯಭಾಮ, ದಮಯಂತಿ, ಸಾವಿತ್ರಿ ಇತ್ಯಾದಿಯಾಗಿ ಅನೇಕ ಸ್ತ್ರೀಯರು ಈ ವ್ರತವನ್ನು ಮಾಡಿದ್ದಾರೆ, ಅಶೋಕ ಪೂಜೆಯನ್ನು ಮಾಡಿದ್ದಾರೆ ಎಂಬುದಾಗಿ ಹೇಳುವ ಮೂಲಕವಾಗಿ ಇದೊಂದು ವಿಶಿಷ್ಟವಾದಂತಹ ಈ ಅಶೋಕ ವ್ರತ ಎಂಬುದಾಗಿ ಹೇಳಿ, ಪಿತೃಭ್ರಾತೃ ಪ್ರತೀನಾಂಚ ಶ್ವಶುರಾಣಾಂಚ ತಥೈವ ಚ ಅಶೋಕತ್ವಂ ಶೋಕಹರೋ ಭವ ಸರ್ವತ್ರ ನಃಕುಲೇ ಪ್ರಾರ್ಥನೆ ಮಾಡಬೇಕು. ಗಂಡ, ತಂದೆ, ತಾಯಿಗಳು, ತಂದೆ ತಾಯಂದಿರು, ಮತ್ತು ಮಾವ, ಅತ್ತೆ ಮಾವಂದಿರು, ಮತ್ತು ಪುತ್ರ ಪೌತ್ರರು ಎಲ್ಲರಿದ್ದಾರೆ, ಎಲ್ಲರಲ್ಲಿ ಇರುವಂತಹ ಶೋಕವನ್ನು ನೀನು ನಾಶ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಈ ರೀತಿಯಾಗಿ ಆ ರುದ್ರದೇವರ ಪ್ರೀತ್ಯರ್ಥಕವಾಗಿ ಪೂಜೆಯನ್ನು ಮಾಡಬೇಕು. ಈ ಪೂಜೆಯಿಂದ ಸಾಕ್ಷಾತ್ ನಾರಾಯಣ ನಾನು ಪ್ರೀತನಾಗ್ತಾನೆ ಎಂಬುದಾಗಿ ಹೇಳಿ, ನಂತರದಲ್ಲಿ ಆಶ್ವಿಜ ಶುಕ್ಲ ಚತುರ್ದಶಿ ದಿವಸ ಮಾಡಬೇಕಾದ ಪೌರ್ಣಿಮಾ ದಿವಸ ಮಾಡಬೇಕಾದಂತಹ ಏನು ಕೋಜಾಗರ ವ್ರತ ಇದೆ, ಆ ಕೋಜಾಗರ ವ್ರತವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಪೌರ್ಣಮಾಸ್ಯಾಂ ವಿಶೇಷೇಣ ಕುರ್ಯಾತ್ ಕೋಜಾಗರ ವ್ರತಂ ಮಹಾಲಕ್ಷ್ಮೀಂ ಸಮಭ್ಯರ್ಚ ಪ್ರದೋಷೇ ಭಕ್ತಿಪೂರ್ವಕಂ. ಆ ಕೋಜಾಗರ ವ್ರತ, ಮಹಾಲಕ್ಷ್ಮಿಯ ಪೌರ್ಣಿಮಾ ದಿವಸ ರಾತ್ರಿಯ ಕಾಲದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಕೋಜಾಗರ ವ್ರತವನ್ನು ಮಾಡಬೇಕು. ಐರಾವತದ ಮೇಲೆ ಕೂತಿರುವಂತಹ ಇಂದ್ರದೇವರನ್ನು ಮತ್ತು ಚಂದ್ರನನ್ನು ಪೂಜೆ ಮಾಡಿ ಆ ಕೋಜಾಗರ ವ್ರತವನ್ನು ಮಾಡಬೇಕು. ವಿಶೇಷವಾಗಿ ಆ ಕೋಜಾಗರ ವ್ರತ ಅಂದರೆ, ಚಂದ್ರಿಕಾಯಾಂ ತು ಸಂಸ್ಥಾಪ್ಯ ಕ್ಷೀರಂ ಭಕ್ತಿ ಪುರಸ್ಸರಂ ನಿಶೀತೆ ವರದಾಲಕ್ಷ್ಮೀ ಕೋಜಾಗೃತಿ ಇತಿ ಭಾಷಿಣಿ. ಹಾಲನ್ನು, ಚಂದ್ರನ ಕಿರಣ ಬೀಳುವಂತೆ ಹಾಲನ್ನು ಇಟ್ಟು ಲಕ್ಷ್ಮೀದೇವಿಯ ಪೂಜೆಯಲ್ಲನ ಆದ ನಂತರದಲ್ಲಿ ಹಾಲನ್ನು ಬ್ರಾಹ್ಮಣರಿಗೆ ಕೊಟ್ಟು ಸ್ವೀಕಾರ ಮಾಡಬೇಕು. ಅವತ್ತಿನ ದಿವಸ ಜಾಗರಣೆಯನ್ನು ಮಾಡಬೇಕು. ಆಗ ಲಕ್ಷ್ಮೀದೇವಿಯೇ ಲಕ್ಷ್ಮೀನಾರಾಯಣರು ಅವತ್ತಿನ ದಿವಸ ಸಂಚಾರ ಮಾಡ್ತಾರೆ. ಸಂಚಾರ ಮಾಡಿ ಕೋಜಾಗೃತಿ ಕೋಜಾಗೃತಿ ಎಂಬುದಾಗಿ ಯಾರು ಜಾಗರಣೆ ಇರ್ತಾರೆ ಅವರಿಗೆ ನಾನು ಅನುಗ್ರಹ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಲಕ್ಷ್ಮೀನಾರಾಯಣರು ಸಂಚಾರ ಮಾಡ್ತಾರೆ. ಹಾಗಾಗಿ ಆ ಒಂದು ಉದ್ದೇಶದಿಂದ ಜಾಗರಣೆಯನ್ನು ಮಾಡಿ ಲಕ್ಷ್ಮೀ ಮತ್ತು ನಾರಾಯಣ ಅನುಗ್ರಹವನ್ನು ಪಡೆಯಬೇಕು. ಸಂಪ್ರದಾಯ ಪ್ರಾಪ್ತವಾಗಿ ಇಲ್ಲಿ ಹೇಳುವಂತೆ ಏನು ದ್ಯೂತವನ್ನು ಕೂಡ ಆಡಬೇಕು ಎಂಬುದಾಗಿ ಹೇಳ್ತಾರೆ. ಎಲ್ಲವೂ ಕೂಡ ಸಕಾಮ ಕರ್ಮವನ್ನು ಬಿಟ್ಟು ನಿಷ್ಕಾಮವಾಗಿ ದೇವರ ಸ್ಮರಣಾದಿಗಳನ್ನು ಜಾಗರಣೆ ಇದ್ದು ಮಾಡಬೇಕು ಎಂಬುದಾಗಿ ತಿಳಿಯಬೇಕು. ಈ ವಿಚಾರದಲ್ಲಿ ಒಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಮಾಗದೆ ಲಲಿತೋ ನಾಮ ಬ್ರಾಹ್ಮಣ ಕುಂಭ ಸಂಭವ. ಅಗಸ್ತ್ಯಕುತ್ರದಲ್ಲಿ ಹುಟ್ಟಿದಂತಹ ಲಲಿತಾ ಎಂಬುದಾಗಿ ಹೆಸರುಳ್ಳಂತಹ ಒಬ್ಬ ಬ್ರಾಹ್ಮಣರು ಮಗಧ ದೇಶದಲ್ಲಿ ತಾವು ಇರುತ್ತಾರೆ. ಅನೇಕ ವಿದ್ಯಾಗಳಿಂದ ಪಾರಂಗತರಾದವರು, ಧರ್ಮಿಷ್ಠರು, ಮಹಾಧರ್ಮಿಷ್ಠರು ಇರ್ತಾರೆ. ಆದರೆ ಅವರದೊಂದು ವ್ರತ ಏನು ಅಯಾಚಿತ ವೃತ್ತಿಯಲ್ಲಿ ತಾವು ಇರ್ತಾರೆ. ಯಾರನ್ನು ಹೋಗಿ ನನಗೆ ಧನ ಬೇಕು, ನನಗೆ ಸಂಪತ್ತು ಬೇಕು ಅಂತ ಕೇಳೋದಿಲ್ಲ ಅವರು. ಅಂತಹ ಅಯಾಚಿತ ವೃತ್ತಿಯಲ್ಲಿ ಇರುವಂತಹ ಬ್ರಾಹ್ಮಣರು ಆದ್ದರಿಂದ ಮಹಾ ದರಿದ್ರರಾಗಿ ಧನ ಇಲ್ಲದೇನು ತಾವು ಇರುತ್ತಾರೆ. ಅಂತಹ ಸಂದರ್ಭದಲ್ಲಿ ತಮ್ಮ ಹೆಂಡತಿ ಮಹಾಚಂಡಿ, ವಿಚಿತ್ರವಾದ ಕಾರ್ಯವನ್ನೇ ಮಾಡುವಂತಹ ಹೆಂಡತಿ ಅವರಿಗೆ ಎಲ್ಲ ಹೇಳ್ತಾ ಇರ್ತಾರೆ, ನೋಡ್ರಿ ನಿಮ್ಮ ಅಣ್ಣ ತಮ್ಮಂದರು, ನಮ್ಮ ಬಂಧು ಬಾಂಧವರು ಎಲ್ಲರಿಗೂ ಕೂಡ ಮಹಾಧನ ಸಂಪತ್ತು ಇದೆ, ನಿಮಗೆ ಮಾತ್ರ ಇಲ್ಲ, ಧನವನ್ನು ಸಂಪಾದನೆ ಮಾಡ್ರಿ ಎಂಬುದಾಗಿ ಬಹಳ ರೀತಿಯಿಂದ ತಾನು ಹೇಳ್ತಾ ಇರ್ತಾಳೆ. ಏನು ಹೇಳಿದರೂ ಕೂಡ ತಮ್ಮ ನೈಷ್ಠಿಕವಾದಂತಹ ಒಂದು ಅಯಾಚಿತ ವೃತ್ತಿಯಲ್ಲೇ ತಾವು ಇದ್ದಂತಹ ಬ್ರಾಹ್ಮಣ ಲಲಿತಾ ಅನ್ನುವರು, ವಿಪರೀತಂ ಕರಿಷ್ಯಾಮಿ ಯಾವ ಲಕ್ಷ್ಮಿ ಪ್ರಸೀದತೆ ಭರ್ತು ಷಣ್ವಾ ಪಾಷಾಣ ಬುದ್ಧೇ ತ್ವಂ ಚೌರ್ಯಂ ಕುರು ನೃಪಾಲಯೇ. ಎಲ್ಲೋ ಕಲಿನಂತ ಬುದ್ಧಿ ಉಳ್ಳವರು ನೀವು, ಗಂಡನಿಗೆ ಬೈತಾ ಇದ್ದಾಳೆ ಮಹಾಚಂಡಿ ಲಲಿತರಿಗೆ, ಕಲಿನಂತ ಬುದ್ಧಿ ಉಳ್ಳವರು ನೀವು, ಎಲ್ಲಿವರೆಗೂ ಲಕ್ಷ್ಮೀದೇವಿ ಪ್ರಸನ್ನಲಾಗುವುದಿಲ್ಲ. ಲಕ್ಷ್ಮೀದೇವಿ ಪ್ರಸನ್ನತೆ ಅಂತಂದರೆ ಸಂಪತ್ತು ಅಂತ ತಿಳಿದಿದ್ದಾಳೆ ಆಕೆ. ಹಾಗಾಗಿ ಅಲ್ಲಿಯವರೆಗೂ ವಿಪರೀತವಾಗಿ ನಾನು ಮಾಡ್ತೇನೆ ಎಂಬುದಾಗಿ, ಇಷ್ಟು ತಾನು ವಿಪರೀತವಾದ ಕಾರ್ಯವನ್ನು, ಗಂಡನಿಗೆ ವಿಪರೀತವಾದ ಕಾರ್ಯವನ್ನು ಮಾಡುವವಳಾಗ್ತಾಳೆ. ಅದೇ ಸಂದರ್ಭದಲ್ಲಿ ಏನೇ ಅನೇಕ ದಿವಸ ಈ ರೀತಿಯಾಗಿ ಇರ್ತಾರೆ, ಮನೆಯಲ್ಲಿ ಏನೋ ಎತ್ತಿಂಚಿತ್ತ ಧನಧಾನ್ಯಗಳಿರುತ್ತದೆ, ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಚೌರರು ಅಪಹಾರ ಮಾಡಿಬಿಡ್ತಾರೆ. ಆಗ ಆ ಪಕ್ಷಮಾಸ, ಭಾದ್ರದ ಕೃಷ್ಣಪಕ್ಷ ಪಕ್ಷಮಾಸ ಪ್ರಾಪ್ತವಾಗತ್ತೆ. ಆಗ ಬಹಳ ದುಃಖಿತನಾಗಿರ್ತಾನೆ ಆ ಲಲಿತಾ. ಏನು ಮಾಡಬೇಕು, ಹೆಂಡತಿ ಅನುಕೂಲಗಳಿಲ್ಲ, ಶ್ರಾದ್ದಾದಿಗಳನ್ನು ಪಿತೃ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಬಹಳ ದುಃಖಿತನಾಗಿದ್ದಾಗ ಆಗ ತನ್ನ ಸ್ನೇಹಿತ ಒಬ್ಬ ಗಣಪತಿ ಎಂಬುದಾಗಿ, ನಾಮ ಗಣಪತಿ ಖ್ಯಾತ, ಗಣಪತಿ ಎಂಬುದಾಗಿ ಹೆಸರುಳ್ಳಂಥ ಒಬ್ಬ ಸ್ನೇಹಿತ ತಾನು ಬರ್ತಾನೆ. ಲಲಿತನಿಗೆ ಕೇಳ್ತಾನೆ, ಏನಪ್ಪ ಲಲಿತಾ, ಬಹಳ ನೀನು ಏನೇ ಆದರೂ ಕೂಡ ದುಃಖದ ಹೊಂದದೇ ಇರುವಂತಹ ಸಮಚಿತ್ತನಾದಂತಹ ನೀನು ಈಗ ದುಃಖವಂತ ಇದ್ದೀಯಾ, ಯಾಕೆ ದುಃಖ ಪಡ್ತಾ ಇದ್ದೀಯಾ ಯಾಕೆ ಎಂಬುದಾಗಿ ಕೇಳಿದಾಗ ಲಲಿತಾ ಹೇಳ್ತಾನೆ, ನನ್ನ ಹೆಂಡತಿ ಈ ರೀತಿಯಾಗಿ ವಿಪರೀತ ಕಾರ್ಯವನ್ನೇ ಮಾಡ್ತಾಳೆ, ಏನು ಮಾಡೋದು, ಪಕ್ಷಮಾಸ ಪ್ರಾಪ್ತವಾಗಿದೆ, ಪಿತೃ ಕಾರ್ಯವನ್ನು ಮಾಡಬೇಕು, ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ. ಆಗ ಗಣಪತಿ ತಾನು ಹೇಳ್ತಾನೆ, ಒಂದು ಕೆಲಸವನ್ನು ಮಾಡು, ನಿನ್ನ ಹೆಂಡತಿ ವಿಪರೀತ ಕಾರ್ಯವನ್ನು ಮಾಡ್ತಾಳಲ್ಲ, ಅದರಿಂದ ವಿಪರೀತವಾಗಿ ಉಪದೇಶ ಮಾಡು ನಿನ್ನ ಹೆಂಡತಿಗೆ,
ನನ್ನ ತಂದೆಯ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ, ಪಿತೃ ಕಾರ್ಯವನ್ನು ಮಾಡ್ತಾ ಇದ್ದೇನೆ, ಹಾಗಾಗಿ ನೀನು ಅಡಿಗೆ ಮಾಡಬೇಡ, ಒಳ್ಳೆಯ ಬ್ರಾಹ್ಮಣರನ್ನು ಕರಿಬೇಡ, ಮಾಡಿದ್ರೂ ಕೂಡ ಕೆಟ್ಟದಾಗಿ ಅಡಿಗೆ ಮಾಡು, ಮತ್ತೆ ಯಾರೋ ದುಷ್ಟರಾದಂತಹ ಪತಿತರಾದಂತಹ ಬ್ರಾಹ್ಮಣರನ್ನೇ ಭೋಜನಕ್ಕರಿ, ಈ ರೀತಿಯಾಗಿ ಹೇಳಿಬಿಡು, ವಿಪರೀತವಾಗಿ ಮಾಡಿಬಿಡ್ತಾಳೆ ಎಂಬುದಾಗಿ ಆ ಗಣಪತಿ ತಾನು ಉಪದೇಶ ಮಾಡಿದಂತೆ ಆ ಲಲಿತ ಅದೇ ರೀತಿಯಾಗಿ ತಾನು ಮಾಡ್ತಾನೆ. ಮಾಡಿ ವಿಪರೀತವಾಗಿ ತನ್ನ ಹೆಂಡತಿಗೆ ಉಪದೇಶ ಮಾಡಿಬಿಡ್ತಾನೆ. ಉಪದೇಶ ಮಾಡಿದ್ದಕ್ಕಾಗಿ ಆ ಹೆಂಡತಿ ಅದಕ್ಕೆ ವಿಪರೀತ ಮಾಡಬೇಕಲ್ಲ, ಗಂಡನಿಗೆ ವಿಪರೀತ ಮಾಡಬೇಕು. ಹಾಗಾಗಿ ಒಳ್ಳೆಯ ಬ್ರಾಹ್ಮಣರನ್ನೇ ಕರೆತಾಳೆ, ಶುದ್ಧವಾಗಿ ಅಡಿಗೆಯನ್ನು ಮಾಡ್ತಾಳೆ, ರುಚಿ ರುಚಿಯಾಗಿ ಶುದ್ಧವಾಗಿ ಅಡಿಗೆಯನ್ನು ಮಾಡ್ತಾಳೆ, ಎಲ್ಲವನ್ನು ಮಾಡ್ತಾಳೆ. ಪಿತೃಕಾರ್ಯ ಎಲ್ಲ ಮುಗಿಯತ್ತೆ. ಮುಗಿದ ನಂತರದಲ್ಲಿ ಆತ ಗಂಡ ತಾನು ಹೇಳಿಬಿಡ್ತಾನೆ ಹೆಂಡತಿಗೆ, ಮರೆತು ಆ ಪಿಂಡಗಳನ್ನು ತಗೊಂಡೋಗಿ ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡು ಎಂಬುದಾಗಿ ಹೇಳಿಬಿಡ್ತಾನೆ. ವಿಪರೀತವಾಗಿ ಮಾಡಬೇಕಲ್ಲ. ಅದಕ್ಕೆ ಏನು ಮಾಡಿಬಿಟ್ಲು, ಪಿಂಡಾನಿ ಸಾ ತಥೇತ್ಯುಕ್ತ ಶೌಚಕೂಪೇ ವ್ಯಚಿಕ್ಷಿಪತ್. ಹೆಂಡತಿ ವಿಪರೀತವಾಗಿ ಮಾಡಬೇಕು, ಗಂಗಾ ನದಿಯಲ್ಲಿ ಹಾಕು ಅಂತ ಗಂಡ ಹೇಳಿದ್ದಾನೆ. ವಿಪರೀತವಾಗಿ ಆ ಪಿಂಡಗಳನ್ನು ತಗೊಂಡೋಗಿ ಶೌಚ ಕೂಪದಲ್ಲಿ ಹಾಕಿಬಿಡ್ತಾಳೆ ಹೆಂಡತಿ. ಬಹಳ ದುಃಖ ಆಗುತ್ತೆ ಲಲಿತನಿಗೆ. ಏನು ದುಡ್ಡಿಗಾಗಿ ಇಷ್ಟು ಮಾಡ್ತಾ ಇದ್ದಾಳೆ ನನ್ನ ಹೆಂಡತಿ, ಏನು ಇಷ್ಟು ಮಾಡೋದು ಸರಿಯನ್ನ, ಪಿಂಡಗಳನ್ನು ಶೌಚಕೂಪದಲ್ಲಿ ಹಾಕಿದರೆ ಹೇಗೆ, ಮಹಾ ಅನರ್ಥ. ಆದ್ದರಿಂದ ಮಹಾ ದುಃಖ ಆಗತ್ತೆ ಅವನಿಗೆ. ದುಡ್ಡಿಗಾಗಿ ಇಷ್ಟು ಮಾಡ್ತಾ ಇದ್ದಾಳೆ ಅಂತಂದಮೇಲೆ ಎಲ್ಲಿಯವರೆಗೂ ದುಡ್ಡು ಪ್ರಾಪ್ತವಾಗುವುದಿಲ್ಲ, ಅಲ್ಲಿಯವರೆಗೂ ನಾನು ಮನೆಗೆ ಬರೋದಿಲ್ಲ ಅಂತ ಹೇಳಿ ತಾನು ಸಿಟ್ಟಿಗೆ ಬಂದು ಮನೆಯಿಂದ ಹೋಗಿಬಿಡ್ತಾನೆ. ಮನೆಯಿಂದ ಹೊರಟು ಹೋಗಿ ಕಾಡಿನಲ್ಲಿ ತಪಸ್ಸು ಮಾಡಲಿಕ್ಕೆ ಅಂತ ತಾನು ಹೋಗಿಬಿಡ್ತಾನೆ. ಅನೇಕ ದಿವಸಗಳಲ್ಲಿ ಕಾಡಿನಲ್ಲಿ ತಪಸ್ಸು ಮಾಡ್ತಾನೆ. ಭಾದ್ರಪದ ಕೃಷ್ಣ ಪಕ್ಷ ಅದಾಗಿ 20 ದಿವಸಗಳಲ್ಲಿ ಪ್ರಾಪ್ತವಾಗುವುದು ಹುಣ್ಣಿಮೆ ಕೋಜಾಗರ ವ್ರತ. ಆ 20 ದಿವಸ ತಾನು ಘೋರವಾದ ತಪಸ್ಸನ್ನು ಮಾಡ್ತಾನೆ. ಮಾಡಿದಂಥ ಸಂದರ್ಭದಲ್ಲಿ ಆ ಕಾಡಿಗೆ ಕಾಲಿ ವಂಶ ಸಮುದ್ಭೂತಾಹ ನಾಗಕನ್ಯಾ ಸುಲೋಚನಾಹ, ಕಾಲಿಯ ವಂಶದಲ್ಲಿ ಹುಟ್ಟಿದಂತಹ ನಾಗಕನ್ಯೆಯರು ಅಲ್ಲಿ ತಾವು ಆ ಕೋಜಾಗರ ವ್ರತವನ್ನು ಮಾಡಬೇಕು ಎಂಬುದಾಗಿ ಕಾಡಿಗೆ ಬಂದಿದ್ದಾರೆ. ಬಂದಂಥ ಸರ್ವದಲ್ಲಿ ಆ ರಾತ್ರಿ ಕಾಲದಲ್ಲಿ ಲಕ್ಷ್ಮೀದೇವಿ ಇಂದ್ರದೇವರು ಎಲ್ಲ ಪೂಜೆಯನ್ನು ಮಾಡಿ ಹಾಲಿನಲ್ಲಿ ಚಂದ್ರನ ಕಿರಣ ಬೀಳುವಂತೆ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿದ ನಂತರದಲ್ಲಿ ಆಗ ಅಲ್ಲೇ ಆ ಬ್ರಾಹ್ಮಣ ಕಾಣಿಸ್ತಾನೆ ಲಲಿತಾ. ಹೇಳ್ತಾರೆ ಬ್ರಾಹ್ಮಣನಿಗೆ, ಆ ಕ್ಷೀರವನ್ನೆಲ್ಲ ಕೊಟ್ಟು ಆ ಬ್ರಾಹ್ಮಣನಿಗೆ ಹೇಳ್ತಾರೆ ಬರ್ರಿ ದ್ಯೂತವನ್ನು ಆಡೋಣ ಎಂಬುದಾಗಿ. ಆ ಬ್ರಾಹ್ಮಣ ಹೇಳ್ತಾನೆ ದ್ಯೂತ ಆಡಬಾರದು, ತಪ್ಪು ಇದು ಎಂಬುದಾಗಿ. ಆಗ ಎಲ್ಲ ಸ್ತ್ರೀ ಹೇಳ್ತಾರೆ ಭಾಸಸೇ ತ್ವಂ ಪಂಡಿತವತ್ ಕರ್ಮತೇ ಸ್ತೇ ಚ ಮೂರ್ಖವತ್ ಈಶಸ್ಯ ಶುಕ್ಲ ಪೂರ್ಣಾಯಾಮ್ ದ್ಯೂತೆ ಲಕ್ಷ್ಮೀ ಪ್ರಸೀದತಿ. ಆ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮಾ ದಿವಸ ದ್ಯೂತವನ್ನು ಆಡಿದಾಗ ಲಕ್ಷ್ಮೀ ಪ್ರಸನ್ನನಾಗ್ತಾಳೆ, ಆದರೆ ದ್ಯೂತ ಆಡಬೇಕು ಎಂಬುದಾಗಿ. ಯದ್ಯಪಿ ಈ ಕಲಿಯುಗದಲ್ಲಿ ವಿಹಿತವಾದದ್ದಲ್ಲ, ಬೇರೆ ಬೇರೆ ಯುಗದಲ್ಲಿ ವಿಹಿತವಾಗಿರಬಹುದು, ಈ ಕಲಿಯುಗದಲ್ಲಿ ವಿಹಿತವಾಗಿದ್ದಿಲ್ಲ. ಮತ್ತು ಸಂಪ್ರದಾಯ ಪ್ರಾಪ್ತವಾಗಿ ಕೆಲವರು ಆಡ್ತಾರೆ, ಅದು ಏನು ದೋಷವಲ್ಲ, ಆದರೆ ದ್ಯೂತ ಆಡುವುದು ತಪ್ಪೇ, ಬ್ರಾಹ್ಮಣರು ದ್ಯೂತ ಆಡುವುದು ತಪ್ಪೇ ಅದು. ಆದರೆ ಸಂಪ್ರದಾಯ ಪ್ರಾಪ್ತವಾಗಿ ಕೆಲವರು ಆಡ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಆಡ್ತಾರೆ, ಅದು ಒಂದು ವಿಚಾರ ತಿಳಿಯಬೇಕು. ಆ ರೀತಿಯಾಗಿ ಆ ಹೇಳ್ತಾಳೆ ಏನು ಪಂಡಿತನಂತೆ ಇದ್ದೀಯಾ, ಮೂರ್ಖನಂತೆ ಕೆಲಸ ಮಾಡ್ತೀಯಾ, ಬಾ ಆಶ್ವಿಜ ಮಾಸ ಶುಕ್ಲ ಪಕ್ಷದಲ್ಲಿ ದ್ಯೂತ ಆಡಬೇಕು, ಲಕ್ಷ್ಮೀ ಪ್ರಸನ್ನಳಾಗ್ತಾಳೆ, ಆದ್ದರಿಂದ ದ್ಯೂತ ಆಡೋಣ ಬಾ ಎಂಬುದಾಗಿ ಹೇಳಿದಾಗ ಆ ಎಲ್ಲ ಕನ್ಯೆಯರ ಜೊತೆ ಏನು ದ್ಯೂತ ಆಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಲಲಿತಾ ತನ್ನ ಹತ್ರ ಏನಿದೆಯೋ ಆ ಎಲ್ಲ ವಸ್ತುಗಳನ್ನು ಇಡ್ತಾನೆ, ಸೋತು ಹೋಗಿಬಿಡ್ತಾನೆ, ಕೊನೆಗೆ ತನ್ನನ್ನೇ ತಾನು ತನ್ನ ದೇಹವನ್ನೇ ತಾನೇ ಇಡ್ತಾನೆ, ಹಾಗೂ ಸೋತು ಹೋಗಿಬಿಡ್ತಾನೆ. ಸೋತು ಹೋಗಿ ತಾನು ದುಃಖದಿಂದ ಇರುವಂಥ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣರು ಅವತ್ತಿನ ದಿವಸ ರಾತ್ರಿ ಸಂಚಾರ ಮಾಡ್ತಾರಲ್ಲ, ಕೋಜಾಗ್ರತಿ ಕೋಜಾಗ್ರತಿ ಎಂಬುದಾಗಿ ಸಂಚಾರ ಮಾಡ್ತಾರಲ್ಲ, ಈ ರೀತಿಯಾಗಿ ಸಂಚಾರ ಮಾಡಿ ಬರುವಂಥ ಸಂದರ್ಭದಲ್ಲಿ ದೇವರು ಲಕ್ಷ್ಮೀದೇವಿಗೆ ಹೇಳ್ತಾನೆ ಉವಾಚ ವಚನಂ ವಿಷ್ಣು ಶೃಣುತ್ವಂ ಪದ್ಮಲೋಚನೆ ತವ ವ್ರತಕರೋ ವಿಪ್ರಹ ಕಥಂ ಜಾತ ಸಚಿಂತಕಃ. ಲಕ್ಷ್ಮೀದೇವಿ ನಿನ್ನ ವ್ರತವನ್ನು ಮಾಡುವಂತಹ ಬ್ರಾಹ್ಮಣ ಎಷ್ಟು ದುಃಖ ಪಡ್ತಾ ಇದ್ದಾನೆ ನೋಡು, ನೀನು ಅನುಗ್ರಹ ಮಾಡು ಎಂಬುದಾಗಿ ಲಕ್ಷ್ಮೀದೇವಿ ಹೇಳಿದ್ದಕ್ಕಾಗಿ ಲಕ್ಷ್ಮೀದೇವಿಗೆ ದೇವರು ಹೇಳಿದ್ದಕ್ಕಾಗಿ ಆ ಲಕ್ಷ್ಮೀದೇವಿ ತಾನು ಬಂದು ಹೇಳ್ತಾಳೆ ಮತ್ತೆ ದ್ಯೂತವನ್ನು ಆಡು ನಿನಗೆಲ್ಲ ಸುಖ ಉಂಟಾಗತ್ತೆ ಎಂಬುದಾಗಿ ಹೇಳಿದಾಗ ಆಗ ಲಕ್ಷ್ಮೀದೇವಿ ಒಳ್ಳೆಯ ರೂಪ ಲಾವಣ್ಯಗಳನ್ನು ಕೂಡ ಅಂದರೆ ಒಳ್ಳೆ ದಷ್ಟಪುಷ್ಟವಾದಂತಹ ಯೌವನ ದೇಹವನ್ನು ಕೂಡ ಆ ಲಲಿತನಿಗೆ ಅನುಗ್ರಹ ಮಾಡ್ತಾಳೆ. ಆಗ ಮತ್ತೆ ದ್ಯೂತವನ್ನು ಆಡ್ತಾನೆ, ಆಡಿದಾಗ ತಾನು ಗೆಲ್ತಾನೆ, ಗೆದ್ದಾಗ ಆ ನಾಗಕನ್ಯೆಯರನ್ನು ತಾನು ಗಂಧರ್ವ ರೂಪಾಯಣ ವಿವಾಹವನ್ನು ಆಗ್ತಾನೆ. ವಿವಾಹವನ್ನಾಗಿ ತಾನು ಮನೆಗೆ ಬರ್ತಾನೆ. ಮನೆಗೆ ಬಂದು ಆ ಹೆಣ್ಣೆಯಾಗಲಿ ಹೆಂಡತಿಯೇ ಚಂಡಿ ಏನು ಆ ದುಡ್ಡು ಬೇಕು ಎಂಬುದಾಗಿ ಏನು ಹಠ ಮಾಡಿದ್ದಕ್ಕಾಗಿ ಇಷ್ಟೆಲ್ಲ ಆಯಿತು, ಲಕ್ಷ್ಮೀದೇವಿ ದೇವರ ದರ್ಶನ ಆಯಿತು. ಹಾಗಾಗಿ ಹೆಂಡತಿ ಹತ್ರ ತಾನು ಬರ್ತಾನೆ, ಆ ಲಕ್ಷ್ಮಿ ಸಂಪತ್ತಿನ ಸಹಿತವಾಗಿ ಬಂದಿರ್ತಾನೆ, ಹಾಗಾಗಿ ಹೆಂಡತಿಗೂ ಕೂಡ ಸಂತೋಷವಾಗತ್ತೆ. ಈ ರೀತಿಯಾಗಿ ತಾನು ವಿಪುಲವಾದಂತಹ ಲಕ್ಷ್ಮಿಯನ್ನು ಹೊಂದಿ ತಾನು ಸುಖವಾಗಿರ್ತಾನೆ ಎಂಬುದಾಗಿ ಹೇಳುವಂತಹ ಮೂಲಕವಾಗಿ ಇಲ್ಲಿಗೆ ಈ ಆ ಈ ಕೋಜಾಗರ ವ್ರತವನ್ನು ಕೂಡ ಮುಗಿಸುವವರಾಗಿ ಮುಂದೆ ಫಲಶ್ರುತಿಯನ್ನು ಹೇಳುವವರಾಗ್ತಾರೆ. ಮುಖ್ಯವಾಗಿ ವೇದದಲ್ಲಿ ಎಲ್ಲ ಶಾಸ್ತ್ರಗಳಲ್ಲಿ ಏನು ಸಕಾಮ ಕರ್ಮ ಲೌಕಿಕ ಫಲಕ್ಕಾಗಿ ಏನು ಕರ್ಮಗಳನ್ನು ವಿಧಾನ ಮಾಡ್ತಾರೆ ಅಂತ ನಮಗೇನು ಅನಿಸುತ್ತೆ, ಅದು ನಮಗೆ ಕರ್ಮದಲ್ಲಿ ಆಸಕ್ತಿ ಹುಟ್ಟಲಿ ಎಂಬುದಾಗಿ ವಿಧಾನ ಮಾಡಿದ್ದು ಹೊರತು ಸಕಾಮ ಕರ್ಮ ಮಾಡಬೇಕು ಎಂಬುದಾಗಿ ವೇದವ್ಯಾಸದೇವರು ಉಪದೇಶ ಮಾಡುವಂಥ ಉದ್ದೇಶ ವೇದವ್ಯಾಸದೇವರಿಗೆ ಇಲ್ಲ. ನಿಷ್ಕಾಮವಾಗಿ ಕರ್ಮವನ್ನು ಮಾಡಬೇಕು. ಈ ಫಲಗಳನ್ನೆಲ್ಲ ಏನು ನಮಗೆ ಆ
ಫಲಗಳನ್ನು ಹೇಳಿದಾಗ ಆ ಕರ್ಮವನ್ನು ಮಾಡಲಿಕ್ಕೆ ಆಸಕ್ತಿ ಬರುತ್ತದೆ. ಆಸಕ್ತಿಯಿಂದ ದೇವರು ಪ್ರೀತನಾಗಲಿ ಎಂಬುದಾಗಿ ಕರ್ಮ ಮಾಡಬೇಕು ಎಂಬುದಾಗಿ ವಿಧಾನ ಮಾಡುವುದೇ ವೇದವ್ಯಾಸ ದೇವರ ಉದ್ದೇಶ ಎಂಬುದಾಗಿ ಹೇಳಿ ಮುಂದೆ ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಇಹಲೋಕೇಶು ಯತ್ ಪಾಪಂ ಜನ್ಮ ಜನ್ಮಾಂತರೇಶು ಚ ತತ್ಸರ್ವಂ ನಾಶಮಾಯಾತಿ ಮಾಸ ಮಾಹಾತ್ಮ್ಯ ಕೀರ್ತನಾತ್. ಈ ಆಶ್ವಿಜ ಮಾಸ ಮಹಾತ್ಮೆಯನ್ನು ಕೇಳುವುದರಿಂದ ಹೇಳುವುದರಿಂದ ಜನ್ಮ ಜನ್ಮಗಳಲ್ಲಿ ಮಾಡಿದಂತಹ ಎಲ್ಲ ಪಾಪಗಳು ನಾಶವಾಗತ್ತೆ ಎಂಬುದಾಗಿ ಹೇಳಿ ದ್ವಾಪರೇ ಯಜ್ಞ ತಪಸ ಪುರಾಣ ಶ್ರವಣಾತ್ ಕಲೌ. ದ್ವಾಪರದಲ್ಲಿ ಯಜ್ಞ ತಪಸ್ಸು ಇತ್ಯಾದಿಗಳನ್ನು ಮಾಡಿದಾಗ ಏನು ಪುಣ್ಯ ಬರುತ್ತೆ ಅದು ಕಲಿಯುಗದಲ್ಲಿ ಕೇವಲ ಪುರಾಣ ಶ್ರವಣದಿಂದ ಬರುತ್ತೆ. ಅದೆಲ್ಲ ನಮಗೆ ಸಿದ್ಧ. ಕಲಿಯುಗದಲ್ಲಿ ಹರಿನಾಮವನೆಂದರೆ ಕುಲಕೋಟಿಗಳು ಉದ್ಧರಿಸುವವರಂಗ ಎಂಬುದಾಗಿ ದಾಸರು ಹೇಳಿದಂತೆ ಎಲ್ಲ ಪಾಪಗಳು ಕೇವಲ ನಾಮಸ್ಮರಣೆಯಿಂದ ಶ್ರವಣದಿಂದ ಕಲಿಯುಗದಲ್ಲಿ ಆಗತ್ತೆ ಅಂತಹದ್ದನ್ನು ಹೇಳಿ ಕಲೌ ನಾಸ್ತೇವ ನಾಸ್ತೇವ ಪುರಾಣ ಶ್ರವಣಾತ್ಪರಂ. ಕಲಿಯುಗದಲ್ಲಿ ಯಾವ ಯಜ್ಞ ಯಾಗಾದಿಗಳಿಗಿಂತಲೂ ಕೂಡ ಯಾವುದೂ ದೊಡ್ಡದಲ್ಲ, ಎಲ್ಲದಕ್ಕಿಂತ ಪುರಾಣ ಶ್ರವಣವೇ ದೊಡ್ಡದು. ಆ ಪುರಾಣ ಶ್ರವಣಕ್ಕಿಂತ ಉತ್ತಮವಾದದ್ದು ಇನ್ನೊಂದು ಯಾವುದೂ ಇಲ್ಲ ಕಲಿಯುಗದಲ್ಲಿ ಎಂಬುದಾಗಿ ಹೇಳಿ ಎಲ್ಲ ಸ್ತ್ರೀಯರಿಗೆ ಎಲ್ಲ ವರ್ಣದವರಿಗೆ ಎಲ್ಲರಿಗೂ ಕೂಡ ವಿಹಿತವಾದದ್ದು ಅದು ಪುರಾಣ ಶ್ರವಣ ಎಂಬುದಾಗಿ ಹೇಳಿ ಆ ಪುರಾಣ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ಹೇಳಿ ಆ ಬ್ರಹ್ಮದೇವರು ಉಪದೇಶ ಮಾಡಿದ್ದರು, ನನಗೆ ಉಪದೇಶ ಮಾಡ್ತೇನೆ ಎಂಬುದಾಗಿ ಹೇಳಿ ಹೇಳ್ತಾ ಇದ್ದಾರೆ. ಮಹೋದಯಪುರೇ ಕಶ್ಚಿತ್ ಚಂದ್ರಕಾಂತೋ ಭವನ್ ನೃಪಃ ಕುಬೇರೈವ ಸಂಪತ್ಯ ಸರ್ವಮಾನ್ಯೋ ಅತಿಥಿಪ್ರಿಯ. ಮಹೋದಯ ಎಂಬ ಒಂದು ಊರು, ಆ ಊರಿನಲ್ಲಿ ಚಂದ್ರಕಾಂತ ಅಂತ ಒಬ್ಬ ರಾಜ, ಕುಬೇರನಂತೆ ಮಹಾಸಂಪತ್ತು ಉಳ್ಳವನು, ಎಲ್ಲರಿಂದ ಪೂಜ್ಯನಾದಂತಹ ರಾಜ. ಆ ರಾಜ ತಾನು ಬೇಟೆಯಾಡಲಿಕ್ಕೆ ಅಂತ ಹೋಗಿದ್ದಾನೆ, ಬಹಳ ಬೇಟೆಯಾಡಿದ್ದಾನೆ, ಸೂರ್ಯನಲ್ಲಿ ನಿಂತು ಬೇಟೆಯಾಡಿದ್ದಾನೆ. ಬೇಟೆಯಾಡಿ ಸುಸ್ತಾಗಿ ಅಲ್ಲೇ ಒಂದು ಕಡೆ ತಾನು ಕೂತು ವಿಶ್ರಾಂತಿಯನ್ನು ತಗೊಂಡು ಸ್ವೀಕಾರ ಮಾಡಬೇಕಂತ ತಿಳಿದಿದ್ದಾನೆ. ಅಲ್ಲಿ ಹತ್ತಿರದಲ್ಲಿ ಒಂದು ಪುಷ್ಕರಣಿ ಇದೆ, ಆ ಪುಷ್ಕರಣಿ ಹತ್ರ ತಾನು ಹೋಗಿದ್ದಾನೆ. ಹೋಗಿ ಅಲ್ಲಿ ನೀರು ಕುಡಿಯಬೇಕು ಎಂಬುದಾಗಿ ಹೋಗಿದ್ದಾನೆ. ಅಲ್ಲಿ ನೋಡಿದರೆ ಆ ಋಷಿಯ ಸ್ತ್ರೀಯರು ತಾವು ಜಲಕ್ರೀಡೆಯನ್ನು ಮಾಡ್ತಾ ಇದ್ದಾರೆ, ಸ್ತ್ರೀಯರೆಲ್ಲ ಜಲಕ್ರೀಡೆ ಮಾಡ್ತಾ ಇದ್ದಾರೆ. ಆ ಸ್ತ್ರೀಯಲ್ಲಿ ಹೇಳಿದ್ದಾರೆ, ನಾವು ಜಲಕ್ರೀಡೆ ಮಾಡ್ತಾ ಇದ್ದೇನೆ, ಇಲ್ಲಿ ನೀವು ಬರಬಾರದು, ಪುರುಷರು ನೀವು ಬರಬಾರದು, ನೀವು ಹಿಂದೆ ಹೋಗ್ರಿ ಎಂಬುದಾಗಿ ಹೇಳಿದಾಗ ಆ ರಾಜ ಏನು ಮಾಡಿದ್ದಾನೆ, ರಾಜ ಮತ್ತು ತನ್ನ ದೂತರು ಏನು ಮಾಡಿದ್ದಾರೆ, ಅಲ್ಲೇ ದೂರದಲ್ಲಿ ನಿಂತು ಮರೆಮಾಚಿ ನಿಂತು ತಾವು ಈ ಸ್ತ್ರೀಯರು ಕ್ರೀಡೆ ಮಾಡುವುದನ್ನು ತಾವು ನೋಡಿದ್ದಾರೆ. ನೋಡಿದಾಗ ಈ ಸ್ತ್ರೀಯರೆಲ್ಲ ಶಾಪ ಕೊಟ್ಟಿದ್ದಾರೆ, ಸ್ತ್ರೀಯರು ಜಲಕ್ರೀಡೆ ಮಾಡುವುದನ್ನು ನೋಡಬಾರದು, ನೀವು ನೋಡಿದ್ದೀರಾ ಆದ್ದರಿಂದ ನೀವು ಮೂರ್ಖರಂತೆ ಇದ್ದೀರಾ, ಆದ್ದರಿಂದ ಮರವಾಗಿ ನೀವು ಬೀಳ್ರಿ ಎಂಬುದಾಗಿ ಆ ಎಲ್ಲ ಸ್ತ್ರೀಯರು ತಾವು ಶಾಪವನ್ನು ಕೊಟ್ಟಿದ್ದಾರೆ, ಮರವಾಗಿ ಬೀಳ್ರಿ ಎಂಬುದಾಗಿ ಸ್ತ್ರೀಯರು ಶಾಪ ಕೊಟ್ಟಾಗ ಆಗ ಎಲ್ಲರೂ ಕೂಡ ರಾಜ ಮತ್ತು ಎಲ್ಲರೂ ಕೂಡ ಚಂದ್ರಕಾಂತ ರಾಜ ಮತ್ತು ಎಲ್ಲ ತನ್ನ ಭೃತ್ಯರೆಲ್ಲರೂ ಕೂಡ ಮರವಾಗಿ ತಾವಲ್ಲಿ ಬಿದ್ದಿದ್ದಾರೆ. ಮರವಾಗಿ ಬಿದ್ದಂಥ ಸಂದರ್ಭದಲ್ಲಿ ಬಹಳ ವರ್ಷಗಳಾಗಿದೆ. ವರ್ಷಗಳಾದ ನಂತರದಲ್ಲಿ ಅನೇಕ ಋಷಿಮುನಿಗಳು ಆ ಕಾಡಿಗೆ ಬಂದಿದ್ದಾರೆ. ಕಾಡಿಗೆ ಬಂದು ನೋಡಿದ್ದಾರೆ, ಸುಂದರವಾದ ಒಂದು ಉದ್ಯಾನವನ, ಸುತ್ತಲೂ ದೊಡ್ಡ ದೊಡ್ಡದಾದ ಮರಗಳು ಎಲ್ಲ ಇದೆ. ಹಾಗಾಗಿ ಎಲ್ಲ ಋಷಿಮುನಿಗಳು ತಾವು ನಿರ್ಧಾರ ಮಾಡಿಕೊಂಡಿದ್ದಾರೆ, ಒಳ್ಳೆಯ ಜಾಗ ಇದೆ, ಈ ಸರೋವರದಲ್ಲಿ ಪರತಕ್ಕಾಲದಲ್ಲಿ ಸ್ನಾನ ಮಾಡಿ ನಂತರದಲ್ಲಿ ಇಲ್ಲಿ ದೇವರ ಕಥಾ ಶ್ರವಣ ಹೇಳುವುದು ಕೇಳುವುದು ಇತ್ಯಾದಿಗಳನ್ನೆಲ್ಲ ಮಾಡಬಹುದು ಎಂಬುದಾಗಿ ನಿರ್ಧಾರ ಮಾಡಿಕೊಂಡು ಆಶ್ವಿಜ ಮಾಸದ ಪಾಡ್ಯದಿಂದ ಪೌರ್ಣಿಮೆಯವರೆಗೂ ಕೂಡ ಆ ಎಲ್ಲ ಬ್ರಾಹ್ಮಣರು ಋಷಿ ಮುನಿಗಳು ಅಲ್ಲಿ ಸ್ನಾನವನ್ನು ಮಾಡಿ ಅಲ್ಲೇ ಮರದ ಕೆಳಗೆ ಕೂತು ಆ ಎಲ್ಲ ಈ ಆಶ್ವಿಜ ಮಾಸ ಮಹಾತ್ಮೆಯನ್ನು ಹೇಳುವವರಾಗಿದ್ದಾರೆ. ಈ ರೀತಿಯಾಗಿ ಹೇಳುವಂಥ ಸಂದರ್ಭದಲ್ಲಿ ಆ ಎಲ್ಲ ವೃಕ್ಷಗಳು ಕೂಡ ಈ ಎಲ್ಲ ಹೇಳಿ ಆಮೇಲೆ ಕೇಳಿದ ನಂತರದಲ್ಲಿ ಕೇವಲ ಆ ಮರವಾಗಿ ಬಿದ್ದಂತಹ ಚಂದ್ರಕಾಂತ ರಾಜ ಮತ್ತು ಎಲ್ಲ ತನ್ನ ಭೃತ್ಯರು ಈ ಆಶ್ವಿಜ ಮಹಾಸ್ ಮಹಾತ್ಮೆಯನ್ನು ಶ್ರವಣ ಮಾಡಿದ್ದಕ್ಕಾಗಿಯೇ ತಮ್ಮ ಆ ಮರದ ಯೋನಿಯನ್ನು ಬಿಟ್ಟು ಮತ್ತೆ ಯಥಾಸ್ಥಿತವಾಗಿ ತಾವು ಮನುಷ್ಯರಾಗಿದ್ದಾರೆ. ಮನುಷ್ಯರಾಗಿ ಆ ಬ್ರಾಹ್ಮಣರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ನಿಮ್ಮ ಅನುಗ್ರಹದಿಂದ ನೀವು ಆಶ್ವಿಜ ಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಿಸಿದ್ದಕ್ಕಾಗಿ ಆ ಅನುಗ್ರಹದಿಂದ ನಮ್ಮ ಪಾಪದ ವಿಮೋಚನೆಯಾಗಿದೆ, ಮತ್ತೆ ನಾವು ಪುರುಷರಾಗಿದ್ದೇವೆ ಎಂಬುದಾಗಿ ಈ ರೀತಿಯಾಗಿ ತಿಳಿದು ಮತ್ತೆ ಆ ಆಶ್ವಿಜ ಮಾಸ ಮಹಾತ್ಮೆಯಲ್ಲಿ ಬ್ರಾಹ್ಮಣರ ಪೂಜೆ ವಿಸ್ತಾರವಾಗಿ ಆ ಬ್ರಾಹ್ಮಣರ ಪೂಜೆಯನ್ನು ಹೇಳಿ ಈ ರೀತಿಯಾಗಿ ಆ ಆಶ್ವಿಜ ಮಾಸ ಮಹಾತ್ಮೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. ಭವಿಷ್ಯೋತ್ತರ ಪುರಾಣದಲ್ಲಿ ವೇದವ್ಯಾಸದೇವರು ನಾರದರ ಮತ್ತು ಪೃಥ್ವಿಚಕ್ರವರ್ತಿಯ ಸಂವಾದ ರೂಪವಾದಂಥ ಏನು ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಂಥ ಏನು ಆಶ್ವಿನ ಮಾಸ ಮಹಾತ್ಮೆ ಇದೆ ಇದನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. ಆದ್ದರಿಂದ ಇದನ್ನು ಪ್ರಯತ್ನಪೂರ್ವಕವಾಗಿ ಈ ಆಶ್ವಿನ ಮಾಸ ಮಹಾತ್ಮೆಯನ್ನು ಕೇಳಬೇಕು ಎಂಬುದಾಗಿ ಹೇಳಿ ಈ ರೀತಿಯಾಗಿ ಪಾಡ್ಯದಿಂದ ಪ್ರಾರಂಭ ಮಾಡಿಕೊಂಡು ಪೌರ್ಣಿಮೆಯವರೆಗೆ ಏನು ಆಶ್ವಿಜ ಮಾಸದಲ್ಲಿ ಏನೇನು ಕರ್ತವ್ಯವನ್ನು ಮಾಡಬೇಕು ಎಂಬುದಾಗಿ ಮುಂದೆ ಬರುವಂತಹ ಈ ನರಕ ಚತುರ್ದಶಿ ಅಮಾವಾಸ್ಯೆ ಇತ್ಯಾದಿಗಳು ಆಶ್ವಿಜ ಮಾಸದಲ್ಲಿ ಬರ್ತದೆ. ಅಂದರೆ ವಿವಕ್ಷಾ ಭೇದೇನ ಪೂರ್ಣಿಮಾ ತನಕ ಆಶ್ವಿಜ ಮಾಸ ಅಂತ ಇಟ್ಟುಕೊಂಡು ಈ ಪುರಾಣದಲ್ಲಿ ಇಲ್ಲಿಯವರೆಗೂ ಹೇಳಿದ್ದು
ಮುಂದಿನೆಲ್ಲ ಕಾರ್ತಿಕ ಸ್ನಾನ ಹೇಗೆ ಆರಂಭವಾಗುತ್ತೆ, ಅಲ್ಲಿನ ಕಾರ್ತಿಕ ಮಾಸ ಅಂತ ಇಟ್ಟುಕೊಂಡು ಆ ವಿಚಾರಗಳನ್ನು ಈ ಅಧ್ಯಾಯಗಳಲ್ಲಿ ವಿಶ್ವೋತ್ತರ ಪುರಾಣಗಳಲ್ಲಿ ವೇದವ್ಯಾಸದೇವರು ತಿಳಿಸಿಲ್ಲ. ಹಾಗಾಗಿ ಅದನ್ನು ಮುಂದಿನ ಉಪನ್ಯಾಸಕರು ಅದನ್ನೆಲ್ಲ ಹೇಳುವವರಾಗ್ತಾರೆ ಎಂಬುದಾಗಿ ತಿಳಿತಾ, ಈ ರೀತಿಯಾಗಿ ಆ ವಿಶೇಷವಾಗಿ ಆಶ್ವಿಜ ಮಾಸ ಮಹಾತ್ಮ ಆಶ್ವಿಜದ ಮಾಸದಲ್ಲಿ ಲಕ್ಷ್ಮೀನಾರಾಯಣರ ಪೂಜೆ, ಸರಸ್ವತಿಯ ಪೂಜೆ ಇತ್ಯಾದಿ ಅನೇಕ ವ್ರತಗಳು, ಆಕೆ ಅದಕ್ಕೆ ಬೇಕಾದಂತಹ ಅನೇಕ ಕಥೆಗಳು, ಆಖ್ಯಾಯಿಕೆಗಳನ್ನು ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಎಲ್ಲವೂ ಕೂಡ ಅದ್ಭುತವಾದಂತಹ ಕಥೆಗಳು. ಅನೇಕ ಕಥೆಗಳಲ್ಲಿ ಒಂದೊಂದು ಕಥೆಗಳಲ್ಲಿಯೂ ಕೂಡ ಒಂದೊಂದು ಸಣ್ಣ ಸಣ್ಣದಾದ ಇದು ಉಪದೇಶಗಳಿವೆ. ಒಂದೊಂದು ವೃತ್ತಾಂತಗಳಲ್ಲಿಯೂ ಕೂಡ ತಿಳಿಯಬೇಕಾದಂತಹ ಅಂಶಗಳು ಇವೆ. ಈ ರೀತಿಯಾಗಿ ಆ ವೇದವ್ಯಾಸ ದೇವರು ಹೇಳುವಂತಹದ್ದು ಅದ್ಭುತವಾಗಿ ಹೇಳುತ್ತಾರೆ. ಅದನ್ನೆಲ್ಲ ತಿಳಿತಾ ಕೂತರೆ ಸಮಯ ಬಹಳ ಆಗತ್ತೆ ಎಂಬುದಾಗಿ ತಿಳಿದಕ್ಕೆ ಆಗಿಲ್ಲ, ತಿಳಿಯುವಂತಹ ಯೋಗ್ಯತೆಯೂ ನಮ್ಮದಲ್ಲ. ಹಾಗಾಗಿ ವೇದವ್ಯಾಸ ದೇವರು ಏನು ಈ ಭವಿಷ್ಯೋತ್ತರ ಪುರಾಣದಲ್ಲಿ ಈ ವಿಚಾರಗಳನ್ನು ಹೇಳಿದ್ದಾರೆ, ಇದರಲ್ಲಿ ತಪ್ಪುಗಳು ಇವೆ ಸಿದ್ಧ. ಹಾಗಾಗಿ ಏನು ನಾನು ತಪ್ಪುಗಳನ್ನು ಹೇಳಿದ್ದೇನೆ, ಆ ವೇದವ್ಯಾಸ ದೇವರು ಹೇಳಿದ ವಿಚಾರಗಳು ನಮಗೆ ಪೂರ್ಣವಾಗಿ ಅರ್ಥವಾಗೋದಿಲ್ಲ. ಹಾಗಾಗಿ ಏನು ತಪ್ಪುಗಳನ್ನು ಹೇಳಿದ್ದೇನೆ ಅದೆಲ್ಲ ನನ್ನ ತಪ್ಪುಗಳು ಎಂಬುದಾಗಿ ತಿಳಿಯಬೇಕು. ಏನೊಂದು ಸಮೀಚೀನವಾದ ವಿಷಯವನ್ನು ನಾನು ಇಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಇದು ನಮ್ಮ ಗುರುಗಳ ಅನುಗ್ರಹದಿಂದ ಹೇಳಿದ್ದೇನೆ ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ ಹೇಳುತ್ತಾ ಈ ಆಶ್ವಿಜ ಮಹಾಸ ಮಹಾತ್ಮೆಯನ್ನು ಹೇಳಲಿಕ್ಕಾಗಿ ಅನುವಾದ ಮಾಡಲಿಕ್ಕಾಗಿ ಅವಕಾಶ ಕೊಟ್ಟಂತಹ ನಮ್ಮ ಗುರುಗಳಿಗೂ ಮತ್ತು ಪರಮಪೂಜ್ಯ ಶ್ರೀಪಾದಂಗಳವರಿಗೂ ಕೂಡ ಅನಂತ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಮುಂದಿನ ತಿಂಗಳು ಕಾರ್ತಿಕ ಮಾಸ ಮಹಾತ್ಮೆಯನ್ನು ಕೇಳುವವರಾಗ್ತೀರಾ ಎಂಬುದಾಗಿ ಹೇಳುತ್ತಾ ಅನೇನ ಭಾವಯತ್ಕೊಂಡು ಮಹಾಪ್ನದ ಗುರು ನಮ ಅಸ್ಮದ್ ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀರಾಪತಿ ಶ್ರೀರಾಮಚಂದ್ರ ಪ್ರಿಯತಾಂ ಸುಪ್ರಿಯತ ವರ್ಧವತು ಶ್ರೀಕೃಷ್ಣಾರ್ಪಣಮಸ್ತು. ಈ ಏನು ಪ್ರವಚನ ಮಾಲಿಕೆ ಇದೆ, ಈ ಪ್ರವಚನ ಮಾಲಿಕೆಯಿಂದ ಬಂದಂತಹ ಏನು ಪುಣ್ಯ ಇದೆ, ಈ ಪುಣ್ಯದಿಂದ ನಮಗೂ ನಿಮಗೂ ಎಲ್ಲರಿಗೂ ಕೂಡ ವಿಶೇಷವಾಗಿ ಶಾಸ್ತ್ರ ಶ್ರವಣ ಮಾಡುವಂತೆ ದೇವರ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲಿಗೆ ಈ ಪ್ರವಚನ ಮಾಲಿಕೆಯನ್ನು ಮುಕ್ತಾಯಗೊಳಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಃ. ವಿಶ್ವಮಧ್ವ ಮಹಾಪರಿಷತ್ತಿನ ವತಿಯಿಂದ ಮಾಸ ಮಹಾತ್ಮ್ಯವನ್ನು ಹೇಳಿಸಲಾಗ್ತಾ ಇದೆ. ಪರಮಪೂಜ್ಯರಾದ ಜಗದ್ಗುರುಗಳಾದ ಮಹಾಸ್ವಾಮಿಗಳ ಆಜ್ಞೆ ಹಾಗೂ ಅನುಗ್ರಹದಿಂದ ಅನೇಕ ಮಾಸಗಳಿಂದ ಇದು ನಡೀತಾ ಇದೆ. ಈ ಬಾರಿ ಆಶ್ವಿನ ಮಾಸದ ಮಹಾತ್ಮ್ಯವನ್ನು ಪಂಡಿತರಾಗಿರ್ತಕ್ಕಂತಹ ಜೀವೇಶಾಚಾರ್ಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿದ್ದು ಅನೇಕ ಜನರಿಗೆ ಪಾಠವನ್ನು ಮಾಡ್ತಾರೆ, ಮನೆಯಲ್ಲಿ ವಿದ್ಯಾರ್ಥಿಗಳನ್ನು ಇಟ್ಕೊಂಡಿದ್ದಾರೆ. ನಮ್ಮೆಲ್ಲರ ಹೆಮ್ಮೆ ಏನೆಂದರೆ ಇಲ್ಲಿಯೇ ಸತ್ಯಪ್ರಮೋದ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ವಿದ್ವಾಂಸರಾಗಿರ್ತಕ್ಕಂಥವರು, ಇತೋಪ್ಯಧಿಕವಾಗಿ ಅವರಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳೆಲ್ಲ ಅಭಿವೃದ್ಧಿಯಾಗಲಿ, ಇನ್ನೂ ಹೆಚ್ಚಿನ ಉತ್ಕರ್ಷ ಅವರ ಜೀವನದಲ್ಲಿ ಸಿಗಲಿ ಎಂಬುದಾಗಿ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಮುಂದು ಇನ್ನೂ ಅನೇಕ ರೀತಿಯ ಪುರಾಣಗಳು ಅವರಿಂದ ಭಕ್ತರು ಕೇಳುವಂತೆ ಆಗಲಿ ಎಂಬುದಾಗಿ ಕೇಳುತ್ತಾ ವಿರಮಿಸುತ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.